ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದ್ರೆ ಗಡಿಯಾರ ಬಗ್ಗೆ ನೋಡೋಣ ಸೊ ಕ್ಲಾಕ್ ಬಗ್ಗೆ ನೋಡೋಣ ಇದು ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಅತ್ಯಂತ ಇಂಪಾರ್ಟೆಂಟ್ ಒಂದು ಚಾಪ್ಟರ್ ಅಂತ ಹೇಳ್ಬೋದು ಸೊ ಈ ಒಂದು ಚಾಪ್ಟರ್ ಏನಿದೆ ಅಂದರೆ ಸೊ ಕೆ ಎ ಎಸ್ ಪಿ ಎಸ್ ಐ ಸಿ ಟಿ ಐ ಎಫ್ ಡಿ ಎ ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಈ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಗಡಿಯಾರ ಅಂದರೆ ಏನು ನಿಮ್ಗೆ ಭಾಳ ಕ್ಲಿಯರಾಗಿ ಗೊತ್ತಿರಬೇಕು ಅಷ್ಟೇ ಸೊ ಒಂದು ಗಡಿಯಾರದಲ್ಲಿ ಸೊ ಎಷ್ಟು ಮುಳುಗಳಿರ್ತಾವಂದರೆ ಸೊ ಎಷ್ಟು ಅಂದ್ರೆ ಮೂರು ಮೂಳು ಇರ್ತಾವೆ ಒಂದು ಗಂಟೆ ಮುಳ್ಳು ಒಂದು ನಿಮಿಷದ ಮುಳ್ಳು ಒಂದು ಸೆಕೆಂಡ್ ಮುಳ್ಳು ಅಂತ ಇರ್ತಾವೆ ಸೊ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಮೇಲೆ ಎಲ್ಲ ನಮ್ಮ ಕಾನ್ಸೆಪ್ಟಲ್ಲಿ ಏನು ಕೇಳ್ತಾರೆ ಅಂದರೆ ಸೊ ಇಂಪಾರ್ಟೆಂಟ್ ಏನು ಗಮನ ಗಮನಿಸ್ಬೇಕಂದ್ರೆ ಇಲ್ಲಿ ಸೊ ಇಲ್ಲಿ ಏನು ಕೇಳ್ಬೋದಂದರೆ ಒಂದು ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳುಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ಬಗ್ಗೆ ಪ್ರಶ್ನೆಗಳನ್ನು ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥದ್ದು ಅದರ ಮೇಲೆ ಕ್ವಶನ್ಗಳು ಯಾವ ಥರ ಎಕ್ಸಾಮಲ್ಲಿ ನಮ್ಮ ಇವನ್ನ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇಟ್ಕೊಂಡು ಆಮೇಲೆ ಕೆ ಪಿ ಎಸ್ ಐ ಬೇರೆ ಬೇರೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಆಲ್ರೆಡಿ ಬಂದಿರತಕ್ಕಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಆಮೇಲೆ ಫಸ್ಟ್ ಇಂಪಾರ್ಟೆಂಟ್ ಏನು ಹೇಳ್ತಾರೆ ಅಂದ್ರೆ ಸೊ ಬೇಸಿಕ್ ಬಗ್ಗೆ ಹೇಳ್ತಾನೆ ಇದ್ರೆ ಗಡಿಯಾರ ಅಂದರೆ ಏನು ಅದ್ರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟನ್ನು ಮೊದಲು ತಿಳಿಸಿಕೊಟ್ಟು ಸೊ ಉಳಿದಿದ್ದನ್ನು ನಾವು ಕವರ್ ಮಾಡ್ತಾ ಹೋಗೋಣ ಸೊ ಇಲ್ಲಿ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಏನು ಗಮನಿಸಬೇಕಂದ್ರೆ ಸೊ ಒಂದು ಗಡಿಯಾರ ಇದೆ ಸೊ ಗಡಿಯಾರದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಇದೆ ಅಂದರೆ ಸೊ ಟೋಟಲ್ ಆಗಿ ಎಷ್ಟು ಗಡಿಯಾರದಲ್ಲಿ ಹನ್ನೆರಡು ನಂಬರ್ಸ್ ಇದೆ ಸೊ ಹನ್ನೆರಡು ನಂಬರ್ಸ್ ಇದೆ ಸೊ ನಾವು ಏನು ಮಾಡ್ತೀವಂದ್ರೆ ಇದು ಗಂಟೆ ಮುಳ್ಳು ಇದು ನಿಮಿಷದ ಮುಳ್ಳು ಗಂಟೆ ಮತ್ತು ನಿಮಿಷದ ಮುಳ್ಳು ಬಗ್ಗೆ ಇರ್ತಕ್ಕಂಥದ್ದು ಸೊ ಜಾಸ್ತಿ ಪ್ರಶ್ನೆಗಳು ನಮಗೆ ರೈಸ್ ಮಾಡೋದು ಏನಾಗತ್ತೆ ಅಂದರೆ ಒಂದು ನಿಮಿಷಗಳ ಮೇಲೆ ಪ್ರಶ್ನೆ ಕೇಳ್ಬೋದು ಗಂಟೆಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು ಗಂಟೆ ಮತ್ತು ನಿಮಿಷಗಳ ಬಗ್ಗೆ ಪ್ರಶ್ನೆಗಳು ಕೇಳ್ಬೋದು ಆಮೇಲೆ ಈ ಮೂರು ಗಂಟೆ ಮತ್ತು ನಾಲ್ಕು ಗಂಟೆಗಳ ಮಧ್ಯದಲ್ಲಿ ಸಂಧಿಸುವ ಯಾವ ಒಂದು ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಮೂರು ಗಂಟೆ ಮತ್ತು ನಾಲ್ಕು ಗಂಟೆಗಳ ಮಧ್ಯದಲ್ಲಿ ಸಂಧಿಸುವ ಟೈಮಿಂಗ್ ಕೇಳ್ತಾರೆ ಆಮೇಲೆ ಇವು ಅಪೋಸಿಟ್ ಇರ್ತಕ್ಕಂಥ ಟೈಮಿಂಗ್ ಕೇಳ್ತಾರೆ ಇಂಥ ಎಲ್ಲ ಪ್ರಶ್ನೆಗಳನ್ನ ಗಮನಿಸೋಣ ಇವತ್ತು ಇವತ್ತಿನ ಕ್ಲಾಸಲ್ಲಿ ಗಮನಿಸೋಣ ಸೊ ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ಕ್ಲಾಕ್ ಬಗ್ಗೆ ಭಾಳ ಕ್ಲಿಯರಾಗಿ ಗೊತ್ತಿರಬೇಕು ಸೊ ಕಾನ್ಸೆಪ್ಟನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಡಿ ಎಲ್ಲರೂ ಸೊ ನೋಡಿರಿ ಫಸ್ಟ್ ಏನು ಮಾಡೋಣ ಅಂದ್ರೆ ಸ್ವಲ್ಪ ಬೇಸಿಕ್ ಬಗ್ಗೆ ಹೋಗೋಣ ಸೊ ಬೇಸಿಕ್ ಏನಿದೆ ಅಂದರೆ ಒಂಚೂರು ಗಮನ ಕೊಟ್ಟು ಹೋಗೋಣ ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ ಇಲ್ಲಿ ಆಗಿ ಒಂದು ಗಡಿಯಾರದಲ್ಲಿ ಸೊ ಈ ಕ್ಲಾಕ್ದಲ್ಲಿ ಏನಿದೆ ಅಂದರೆ ಡಿಗ್ರಿಗಳ ಬಗ್ಗೆ ಗೊತ್ತಿರ್ಬೇಕು ನಮ್ಗೆ ಸೊ ಡಿಗ್ರಿಗಳ ಬಗ್ಗೆ ಬರಬೇಕು ಒಂದು ಸರ್ಕಲ್ ಅಂತ ಇದೆ ತಿಳ್ಕೊಳ ಸೊ ಈಗ ಸರ್ಕಲ್ದಲ್ಲಿ ಒಂದು ಸರ್ಕಲ್ ಇದೆ ಈ ಸರ್ಕಲ್ದಲ್ಲಿ ನಮಗೆ ಡಿಗ್ರಿಗಳು ಭಾಳ ಇಂಪಾರ್ಟೆಂಟ್ ಒಂದು ಸರ್ಕಲ್ ಅಂದರೆ ಎಷ್ಟು ಡಿಗ್ರಿ ಆಗುತ್ತದೆ ಒಂದು ಸರ್ಕಲ್ ಅಂದ್ರೆ ಸೊ ಎಷ್ಟು ಡಿಗ್ರಿ ಆಗುತ್ತದೆ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಒಂದು ಸರ್ಕಲ್ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ಸೊ ಇಲ್ಲಿ ಗಮನಿಸ್ಬೇಕಷ್ಟೇ ಒಂದು ಸರ್ಕಲ್ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಗಮನಿಸ್ಬೇಕಂದ್ರೆ ಈ ಸರ್ಕಲ್ನಲ್ಲಿ ಸರ್ಕಲ್ದಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೋಡ್ರಿ ಈ ಒಂದು ಒಂದು ಸರ್ಕಲ್ ಇದೆ ಸರ್ಕಲ್ನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಇದೆ ಇಲ್ಲಿ ಗಮನಿಸಬೇಕು ಏನು ಏನಿದೆ ಅಂದ್ರೆ ಸೊ ಈ ಥರ ಇದೆ ಸೊ ಇದು ಎಷ್ಟು ಡಿಗ್ರಿ ಇದೆ ಅಂದರೆ ನಲವತ್ತೈದು ಡಿಗ್ರಿ ಅಂತ ಇದೆ ತಿಳ್ಕೊಬೇಕು ಸೊ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಫಾರ್ಟಿ ಫೈವ್ ಡಿಗ್ರಿ ಇದೆ ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂದರೆ ತೊಂಬತ್ತು ಡಿಗ್ರಿ ಇದೆ ಸೊ ತೊಂಬತ್ತು ಡಿಗ್ರಿ ಆಮೇಲೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಒನ್ ತರ್ಟಿ ಫೈವ್ ಡಿಗ್ರಿ ಇದೆ ನೂರ ಮೂವತ್ತೈದು ಡಿಗ್ರಿ ಇದೆ ಆಮೇಲೆ ಎಷ್ಟಿದೆ ಒನ್ ಏಯ್ಟಿ ಡಿಗ್ರಿ ಇದೆ ಸೊ ಒಂದು ನೂರ ಎಂಬತ್ತು ಡಿಗ್ರಿ ಇದೆ ಆಮೇಲೆ ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂದರೆ ಎರಡು ನೂರ ಇಪ್ಪತ್ತೈದು ಡಿಗ್ರಿ ಇದೆ ಟೂ ಟ್ವೆಂಟಿ ಫೈವ್ ಡಿಗ್ರಿ ಅರ್ಥ ಆಯ್ತಾ ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂದ್ರೆ ಟೂ ಸೆವೆಂಟಿ ಡಿಗ್ರಿ ಅಂತ ಇದೆ ಎರಡು ನೂರ ಎಪ್ಪತ್ತು ಡಿಗ್ರಿ ಆಮೇಲೆ ಇಲ್ಲಿಂದ ಇಲ್ಲಿವರೆಗೆ ಮುನ್ನೂರ ಹದಿನೈದು ಡಿಗ್ರಿ ಅಂತ ಇದೆ ಇದು ಬೇಸಿಕ್ ಇದೆ ಭಾಳ ಇಂಪಾರ್ಟೆಂಟ್ ಇದು ಸೊ ಈಗ ಗಮನಿಸಬೇಕು ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಡಿಗ್ರಿ ಆಗುತ್ತೆ ಅಂದರೆ ತೊಂಬತ್ತು ಡಿಗ್ರಿ ಆಗುತ್ತೆ ತೊಂಬತ್ತು ಡಿಗ್ರಿ ಪ್ರತಿಯೊಂದು ಎಷ್ಟು ಇರ್ತದೆ ಅಂದ್ರೆ ಫಾರ್ಟಿ ಫೈವ್ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಇರ್ತವಲ್ಲ ಕೂಡ ಆಯಿತಾ ಇದು ಫಸ್ಟ್ ಆಫ್ ಆಲ್ ಗಮನಿಸಬೇಕು ಅಷ್ಟೇ ಆಮೇಲೆ ಇನ್ನು ಗಡಿಯಾರದಲ್ಲಿ ಏನು ಇಂಪಾರ್ಟೆಂಟ್ ಅಂದ ಏನಕ್ಕಂದರೆ ಸೊ ಗಡಿಯಾರದಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಒಂದು ಕ್ಲಾಕ್ ಇದು ಕೂಡ ಸೊ ಒಂದು ಕ್ಲಾಕ್ ಇದೆ ಸೊ ಈ ಕ್ಲಾಕದಲ್ಲಿ ಇಲ್ಲಿ ನೋಡ್ರಿ ಒಂದು ಕ್ಲಾಕ್ ಇದೆ ಈ ಗಡಿಯಾರದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಗಡಿಯಾರದಲ್ಲಿ ಏನಾಗಿದೆ ಅಂದರೆ ಒಂದು ಮೂರು ಗಂಟೆ ಆಗಿ ಒಂದು ಗಡಿಯಾರದಲ್ಲಿ ಎಷ್ಟಾಗಿದೆ ಇದು ಹನ್ನೆರಡು ಇದೆ ಸೊ ಇಲ್ಲಿ ಮೂರು ಇದೆ ತಿಳ್ಕೊಡ ಇದು ಯಾವ ಮುಳ್ಳು ಇದು ಗಂಟೆ ಮುಳ್ಳು ಇದು ನಿಮಿಷದ ಮೂಳು ಸೊ ಹಾಗಾದರೆ ಇಲ್ಲಿ ಒಂದು ಗಂಟೆ ಆಗತ್ತೆ ಎಷ್ಟು ಗಂಟೆ ಆಗತ್ತೆ ಎರಡು ಗಂಟೆ ಆಗತ್ತೆ ಗಮನಿಸ್ಬೇಕಷ್ಟೇ ಸೊ ಹಾಗಾದರೆ ಗಡಿಯಾರದಲ್ಲಿ ಮೂರು ಗಂಟೆ ಆದಾಗ ಗಡಿಯಾರದಲ್ಲಿ ಮೂರು ಗಂಟೆ ಆದಾಗ ಅಲ್ಲಿ ಉಂಟಾಗುವ ಡಿಗ್ರಿ ಎಷ್ಟಾಗತ್ತೆ ಅದು ಭಾಳ ಇಂಪಾರ್ಟೆಂಟ್ ಇದು ಬೇಸಿಕ್ ಇಂಪಾರ್ಟೆಂಟ್ ಓಕೆ ಸೊ ಗಡಿಯಾರದಲ್ಲಿ ಮೂರು ಗಂಟೆ ಆದಾಗ ಎಷ್ಟು ಡಿಗ್ರಿ ಆಗುತ್ತದೆ ಅಂತ ಅಂದಾಗ ಸೊ ಇಲ್ಲಿ ಎಷ್ಟಾಗತ್ತೆ ತೊಂಬತ್ತು ಡಿಗ್ರಿ ಆಗತ್ತೆ ಇದು ಇಂಪಾರ್ಟೆಂಟ್ ಅದರರ್ಥ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಅಂದರೆ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಅಂತ ಕೇಳಿದಾಗ ಸೊ ಒಂದು ಗಂಟೆಗೆ ಸೊ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಅಂತ ಕೇಳಿದಾಗ ಸೊ ಮೂವತ್ತು ಡಿಗ್ರಿ ಆಗತ್ತೆ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಮೂವತ್ತು ಡಿಗ್ರಿ ಹಾಗಾದರೆ ಸೊ ಮೂರು ಗಂಟೆಗೆ ಎಷ್ಟು ಡಿಗ್ರಿ ಅಂತ ಕೇಳಿದಾಗ ಸೊ ಮೂರು ಗಂಟೆಗೆ ಎಷ್ಟು ಡಿಗ್ರಿ ಅಂತ ಕೇಳಿದಾಗ ತೊಂಬತ್ತು ಡಿಗ್ರಿ ಆಗುತ್ತೆ ಇದು ಇಂಪಾರ್ಟೆಂಟ್ ಸರಿ ಹೆಂಗೆ ಬಂತು ಸೊ ಅರ್ಥ ಮಾಡ್ಕೋರಿ ಒಂದು ಸರ್ಕಲ್ ಅಂದರೆ ಎಷ್ಟು ಡಿಗ್ರಿ ಅಂತ ಹೇಳಿನಿ ಆಲ್ರೆಡಿ ಒಂದು ಸರ್ಕಲ್ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಅಂತ ಹೇಳೀನಿ ಒಂದು ಸರ್ಕಲ್ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಸೊ ಗಡಿಯಾರದಲ್ಲಿ ಎಷ್ಟು ನಂಬರ್ ಇರ್ತಾವೆ ಟೋಟಲ್ ಆಗಿ ಸೊ ಗಡಿಯಾರದಲ್ಲಿ ಎಷ್ಟು ನಂಬರ್ಸ್ ಅಂದರೆ ಎಷ್ಟು ಗಂಟೆ ಇರ್ತಾವಂದ್ರೆ ಟೋಟಲ್ ಹನ್ನೆರಡು ಗಂಟೆ ಇರ್ತಾವೆ ಸೊ ಟೋಟಲಿ ಎಷ್ಟ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂತ ಇದೆ ಸೊ ಹಾಗಾದ್ರೆ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಅಂತ ಕೇಳಿದಾಗ ಡಿವೈಡೆಡ್ ಬೈ ಏನು ಮಾಡ್ಕೋಬೇಕು ಟೋಲ್ ಅಂತ ಮಾಡ್ಕೋಬೇಕು ಅಷ್ಟೇ ಡಿವೈಡೆಡ್ ಬೈ ಟೋಲ್ ಮಾಡಿಕೊಂಡು ಸೊ ಹನ್ನೆರಡು ಒಂದಲೇ ಸೊ ಹನ್ನೆರಡು ಎಷ್ಟಲೇ ಹನ್ನೆರಡು ಮೂರಲೇ ಸೊ ಜೀರೋ ಇದೆ ಮೂವತ್ತು ಅದರ ಅರ್ಥ ಒಂದು ಗಂಟೆಗೆ ಸೊ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಅಂತ ಕೇಳಿದಾಗ ಸೊ ಎಷ್ಟಾಗುತ್ತದೆ ಮೂವತ್ತು ಡಿಗ್ರಿ ಆಗುತ್ತದೆ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ಅಂದಾಗ ಮೂರು ಗಂಟೆಗೆ ಎಷ್ಟು ಡಿಗ್ರಿ ಆಗುತ್ತದೆ ಸೊ ಮೂರು ಗಂಟೆಗೆ ಇಲ್ಲಿ ನೋಡಿರಿ ಹನ್ನೆರಡರಿಂದ ಒಂದು ಮೂವತ್ತು ಡಿಗ್ರಿ ಆಗತ್ತೆ ಹನ್ನೆರಡರಿಂದ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ಒಂದರಿಂದ ಎಷ್ಟು ಎರಡು ಗಂಟೆಗೆ ಮೂವತ್ತು ಡಿಗ್ರಿ ಆಗತ್ತೆ ಆಮೇಲೆ ಎರಡರಿಂದ ಮೂರು ಎಷ್ಟು ಆಗುತ್ತೆ ಮೂವತ್ತು ಡಿಗ್ರಿ ಆಗತ್ತೆ ಹಾಗಾದರೆ ಟೋಟಲ್ ಮೂವತ್ತು 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 ಅಂದರೆ ತೊಂಬತ್ತು ಡಿಗ್ರಿ ಇದು ಬೇಸಿಕ್ ಇದು ಇದು ಬೇಸಿಕ್ ಇದನ್ನ ಅರ್ಥ ಮಾಡ್ಕೊಬೇಕು ಕ್ವಶನ್ ಬಿಡಿಸೋಕ್ಕಿಂತ ಮೊದಲ ಬೇಸಿಕ್ಕನ್ನು ಭಾಳ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಕ್ವಶನ್ ಬಿಡಿಸೋಕ್ಕಿಂತ ಮೊದಲು ಬೇಸಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ ಅರ್ಥ ಆಯ್ತಾ ಇನ್ನು ಗಮನಿಸೋಣ ಸೊ ಇಲ್ಲಿ ಏನು ಅರ್ಥ ಆಯ್ತು ನಿಮಗೆ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನು ಗಮನಿಸೋಣ ಇಲ್ಲೇನು ಇಂಪಾರ್ಟೆಂಟ್ ನೆಕ್ಸ್ಟ್ ಗಮನಿಸ್ಬೇಕಂದಾಗ ಇಲ್ಲಿ ನೋಡ್ರಿ ಇನ್ನು ಒಂದು ಸರ್ಕಲ್ ಅಂದರೆ ಮುನ್ನೂರ ಡಿಗ್ರಿ ಒಂದು ಸರ್ಕಲ್ ಅಂದರೆ ಎಷ್ಟು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಸರ್ಕಲ್ ಅಂದರೆ ಮುನ್ನೂರ ಅರುವತ್ತು ಡಿಗ್ರಿ ಆದಾಗ ಸೊ ಈಗ ಒಂದು ಸರ್ಕಲ್ ಅಂದರೆ ಎಷ್ಟು ನಿಮಿಷ ಆಗುತ್ತದೆ ಸೊ ಗಡಿಯಾರದಲ್ಲಿ ಒಂದು ಸರ್ಕಲ್ ಅಂದರೆ ಟೋಟಲ್ ಒಂದು ಸರ್ಕಲ್ ಅಂದರೆ ಎಷ್ಟು ಡಿಗ್ರಿ ಆಗ್ಬೋದು ಎಷ್ಟು ನಿಮಿಷ ಆಗ್ಬೋದು ಅರುವತ್ತು ನಿಮಿಷ ಆಗ್ಬೋದು ಸೊ ಎಷ್ಟು ಗಂಟೆ ಆಗ್ಬೋದು ಅಂದ್ರೆ ಹನ್ನೆರಡು ಗಂಟೆ ಆಗ್ಬೋದು ಒಂದು ಗಡಿಯಾರದಲ್ಲಿ ಎಷ್ಟು ಗಂಟೆ ಆಗ್ಬೋದು ಹನ್ನೆರಡು ಗಂಟೆ ಸೊ ಹಾಗಾದ್ರೆ ಒಂದು ಸರ್ಕಲ್ ಅಂದರೆ ಒಂದು ಒಂದು ಗಡಿಯಾರ ಒಂದು ಸೂತ್ ಆಯ್ತು ಅಂದ್ರೆ ನಿಮಿಷದ ಮೂಳೆ ಒಂದು ಸೂತ್ ಆಯ್ತು ಅಂದ್ರೆ ಅರವತ್ತು ನಿಮಿಷ ಆಗೈತೆ ಅದರರ್ಥ ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಡಿವೈಡೆಡ್ ಬೈ ಸಿಕ್ಸ್ಟಿ ಮಿನಿಟ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಡಿವೈಡೆಡ್ ಬೈ ಸಿಕ್ಸ್ಟಿ ಮಿನಿಟ್ಸ್ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಅರವತ್ತು ನಿಮಿಷ ಕ್ಯಾನ್ಸಲ್ ಮಾಡಿ ಸೋ ಜೀರೋ ಜೀರೋ ಕ್ಯಾನ್ಸಲ್ ಸೊ ಆರು ಒಂದಲೇ ಸೊ ಆರು ಆರ್ಲೆ ಅದರರ್ಥ ಅದರರ್ಥ ಆರು ಡಿಗ್ರಿ ಅಂತ ಬಂತು ಇದರ ಅರ್ಥ ಏನಂದ್ರೆ ಒಂದು ನಿಮಿಷಕ್ಕೆ ಸೊ ಒಂದು ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಎಷ್ಟು ಡಿಗ್ರಿ ಅಂತ ಕೇಳಿದಾಗ ಸೊ ಆರು ಡಿಗ್ರಿ ಆಗುತ್ತದೆ ಇದು ಬೇಸಿಕ್ ಬೇಸಿಕ್ ಅಂದ್ರೆ ಏನು ನೋಡಿರಿ ಪ್ರೀವಿಯಸ್ ನೆಣೆ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಮೂವತ್ತು ಡಿಗ್ರಿ ಇಲ್ಲಿ ಒಂದು ನಿಮಿಷಕ್ಕೆ ಎಷ್ಟು ಡಿಗ್ರಿ ಆರು ಡಿಗ್ರಿ ಅರ್ಥ ಆಯ್ತಾ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಏನು ಪ್ರಶ್ನೆಗಳು ನಿಮಗೆ ನಿಮಿಷದ ಮೇಲೆ ಪ್ರಶ್ನೆ ಕೊಟ್ಟರೆ ಏನು ಮಾಡಬೇಕು ನಿಮಿಷದ ಮೇಲೆ ಪ್ರಶ್ನೆ ಕೊಂಡಂದ್ರೆ ನಿಮ್ಗೆ ಗೊತ್ತಿದೆ ಒಂದು ನಿಮಿಷಕ್ಕೆ ಆರು ಡಿಗ್ರಿ ಅಂದರೆ ಸೊ ಹತ್ತು ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಗುತ್ತದೆ ಸೊ ಒಂದು ನಿಮಿಷಕ್ಕೆ ಆರು ಡಿಗ್ರಿ ಅಂದಾಗ ಹತ್ತು ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಗುತ್ತದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹತ್ತು ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಗುತ್ತದೆ ಹತ್ತು ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಗುತ್ತದೆ ನಾನು ಹೇಳಿ ಅಲ್ಲಡೆ ಒಂದು ನಿಮಿಷಕ್ಕೆ ಆರು ಡಿಗ್ರಿ ಅಂದ್ರೆ ಸೊ ಹತ್ತು ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಗುತ್ತದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅರ್ಥ ಆಯ್ತಾ ಸೊ ಗಮನಿಸ್ಬೇಕಷ್ಟೇ ಕ್ಲಿಯರಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಸೊ ಒಂದು ಸರ್ಕಲ್ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಸೊ ಒಂದು ಸರ್ಕಲ್ ಅಂದ್ರೆ ನಿಮಿಷದ ಮುಳ್ಳು ಒಂದು ಸರ್ಕಲ್ ಸುತ್ತಾಯ್ಬೇಕಂದ್ರೆ ಸೊ ಇದು ನಿಮಿಷದ ಮುಳ್ಳು ಇದೆ ಒಂದು ಸ ರೌಂಡ್ ಸುತ್ತಾಯ್ಬೇಕಾದ್ರೆ ಅರವತ್ತು ನಿಮಿಷ ಬೇಕು ಅದರ ಅರ್ಥ ಸೊ ನೋಡ್ರಿ ಒಂದು ಗಂಟೆ ಗಂಟೆ ಮುಳ್ಳು ಐದು ನಿಮಿಷ ಮೂವ್ ಆದ್ರೆ ಐದು ನಿಮಿಷ ಮುಂದೆ ಹೋದ್ರೆ ಒಂದು ಗಂಟೆ ಆಗೈತಿ ನಿಮಿಷದ ಮುಳ್ಳು ಒಂದು ರೌಂಡ್ ಸುತ್ತ ಇದ್ರೆ ಅರವತ್ತು ನಿಮಿಷ ಆಗತ್ತೆ ಇದು ಬೇಸಿಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಇನ್ನು ನೆಕ್ಸ್ಟ್ ನಾವೇನು ಗಮನಿಸೋಣ ಅಂದರೆ ಇದು ಕಾನ್ಸೆಪ್ಟ ಕ್ಲಿಯರಾಗಿ ಅರ್ಥ ಆಯ್ತು ಓಕೆ ಏನಂದ್ರೆ ಇಲ್ಲಿ ಗಡಿಯಾರದಲ್ಲಿ ಏನಾಗ್ಕತ್ತಂದರೆ ಇಂಪಾರ್ಟೆಂಟ್ ನೋಡಿರಿ ಸೊ ಗಡಿಯಾರದಲ್ಲಿ ಏನು ಇಂಪಾರ್ಟೆಂಟ್ ಆಗತ್ತಂದ್ರೆ ಫಸ್ಟ್ ಆಫ್ ಆಲ್ ಒಂದು ಗಡಿಯಾರದಲ್ಲಿ ಸೊ ಗಡಿಯಾರದಲ್ಲಿ ಅಂದ್ರೆ ನೀವು ನೋಡಿರ್ಬೋದು ತೀತಾ ಸೊ ಇಲ್ಲಿ ಗಡಿಯಾರದಲ್ಲಿ ಮೂರು ಗಂಟೆ ಆಗಿದೆ ಇಲ್ಲಿ ಎಷ್ಟಾಗಿದೆ ನಾಲ್ಕು ಅಂತ ತಿಳಿಯೋಣ ಈಗ ಗಡಿಯಾರದಲ್ಲಿ ಈ ಮೂರು ಗಂಟೆ ಮತ್ತು ನಾಲ್ಕು ಗಂಟೆಗಳ ಮಧ್ಯೆ ಎರಡು ಮುಳ್ಳುಗಳು ಒಂದ್ರ ಮೇಲೆ ಒಂದು ಬರಬೇಕು ಇದಕ್ಕೆ ಸಂಧಿಸು ಅಂತ ಕರಿತವೆ ಕೋ ಇನ್ಸಿಡೆನ್ಸ್ ಅಂತ ಕರಿತೀವಿ ಸಂಧಿಸು ಅಂತ ಕರಿತೀವಿ ಸಂಧಿಸು ಅಂದರೆ ಎರಡೂ ಮುಳ್ಳುಗಳೇನಾಗಬೇಕು ಸಂಧಿಸ್ಬೇಕು ನಮಗೆ ಈಗ ಈ ಎರಡು ಮುಳು ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವ ಟೈಮಿಂಗ್ದಲ್ಲಿ ಅಂತ ಕೇಳಿಬಿಡ್ತಾರೆ ಅರ್ಥ ಇಲ್ಲಿ ನೋಡ್ರಿ ಇದು ಗಡಿಯಾರ ಇದೆ ಸೊ ಗಡಿಯಾರದಲ್ಲಿ ಏನಾಗಿದೆ ಅಂದರೆ ಗಂಟೆ ಮತ್ತು ನಿಮಿಷದ ಮುಳುಗಳು ಹೆಂಗಾಗಬೇಕು ಸಂಧಿಸ್ಬೇಕು ನಮಗೆ ಎರಡು ಮುಳ್ಳುಗಳು ಒಂದ್ರ ಮೇಲೆ ಒಂದು ಬರಬೇಕು ಇದಕ್ಕೆ ಕಾನ್ಸೆಪ್ಟನ್ನು ಕೇಳ್ತಾರೆ ನಮಗೆ ಇದ್ರ ಟೈಮಿಂಗ್ ಕೇಳ್ತಾರೆ ಎಕ್ಸಾಮ್ದಾಗ ಸೊ ಆಲ್ರೆಡಿ ಕೆ ಎಸ್ ಪ್ರಿಮ್ಸ್ ಎಕ್ಸಾಮ್ದಲ್ಲೂ ಬಂದಿದೆ ಪಿ ಎಸ್ ಎಕ್ಸಾಮಲ್ಲೂ ಬಂದಿದೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಈ ಥರ ಪ್ರಶ್ನೆಗಳನ್ನು ಆಲ್ರೆಡಿ ಕೇಳ್ಯಾರ ಇನ್ನು ಮುಂದೆ ಕೇಳ್ಬೋದು ನಿಮ್ಗೆ ಗೊತ್ತಿರ್ಬೋದು ನೋಡಿರಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಏನಾಗಬೇಕು ಎರಡು ಮುಳ್ಳು ಒಂದ್ರ ಮೇಲೆ ಒಂದು ಬರ್ಬೇಕು ಇದ್ರ ಟೈಮಿಂಗ್ ಕೇಳ್ತಾರೆ ಅದನ್ನು ಬಿಡುವಂಥ ವಿಧಾನ ನೆಕ್ಸ್ಟ್ ಕ್ವಶನ್ ಇದೆ ಅದನ್ನೆಲ್ಲ ಕ್ಲಿಯರಾಗಿ ಹೇಳ್ಕೊಡ್ತಾನೆ ಇದಕ್ಕೊಂದು ಒಂದು ಆಗಿ ಒಂದು ಫಾರ್ಮುಲಾ ಇದೆ ಒಂದು ಕಾನ್ಸೆಪ್ಟ್ ಇದೆ ಅದು ಕ್ಲೀನಾಗಿ ಹೇಳ್ತಾನೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಗಡಿಯಾರದಲ್ಲಿ ಅರ್ಥ ಆಯ್ತಾ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸಂಧಿಸ ಮೇಲೆ ಕೇಳ್ತಾನೆ ನಮಗೆ ಟೋಟಲ್ ಆಗಿ ನಿಮಗೇನೋ ಪ್ರಶ್ನೆ ಕೇಳ್ಬೋದು ಅಂದ್ರೆ ಸರ ಹನ್ನೆರಡು ಗಂಟೆಗೆ ಸೊ ಹನ್ನೆರಡು ಗಂಟೆಗೆ ಎಷ್ಟು ಬಾರಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಸಂಧಿಸಬಹುದು ಅಂತ ನೀವು ಕೇಳ್ಬೋದು ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಹನ್ನೆರಡು ಗಂಟೆಗೆ ಸೊ ಈ ಥರ ಸಂಧಿಸು ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಎಷ್ಟು ಬಾರಿ ಸಂಧಿಸುತ್ತವೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಅದರರ್ಥ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಎಷ್ಟು ಬಾರಿ ಎಷ್ಟು ಬಾರಿ ಸೊ ಸಂಧಿಸುತ್ತವೆ ಸಂಧಿಸುತ್ತವೆ ಅಂತಂದಾಗ ಸೊ ಇದರ್ಥ ಸೊ ಎಷ್ಟು ಬಾರಿ ಸಂಧಿಸ್ತಾಂಥ ಹನ್ನೆರಡು ಗಂಟೆ ಎಷ್ಟು ಬಾರಿ ಸಂಧಿಸ್ತಾ ಅಂತ ಕೇಳಿದಾಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಎಲ್ಲರೂ ಹನ್ನೆರಡು ಗಂಟೆಗೆ ಗಂಟೆ ಮತ್ತು ನಿಮಿಷದ ಮುಳುಗಳು ಎಷ್ಟು ಬಾರಿ ಸಂಧಿಸುತ್ತವೆ ಅಂತೇಳಿ ಸೊ ಆಲ್ರೆಡಿ ಎಕ್ಸಾಮ್ದಲ್ಲಿ ಬಂದಿದೆ ಸೊ ಆಲ್ರೆಡಿ ಎಕ್ಸಾಮ್ದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದೆ ಸೊ ಇದು ಕೂಡ ನಿಮ್ಮ ಎಕ್ಸಾಮ್ದಲ್ಲಿ ಕೇಳ್ತಾನ ಸಂಧಿಸು ಮೇಲೆ ಕೇಳ್ತಾನೆ ಇಂಥ ಕಾನ್ಸೆಪ್ಟನ್ನು ಕೆ ಎಸ್ ಲೆವೆಲ್ನಲ್ಲಿ ಕೇಳಿದ್ರು ಕೂಡ ಸೊ ಪಿ ಎಸ್ ಐ ಲೆವೆಲಲ್ಲಿ ಕೂಡ ಈ ಥರ ಪ್ರಶ್ನೆ ಬರ್ತವೆ ಇನ್ನು ಡೈರೆಕ್ಟಾಗಿ ನಿಮ್ಮ ಪ್ರಶ್ನೆ ಏನು ಕೇಳ್ತಾನೆ ಹನ್ನೆರಡು ಗಂಟೆ ಒಂದು ಒಂದು ಗಡಿಯಾರದಲ್ಲಿ ಹನ್ನೆರಡು ಎಲ್ಲಿ ಸೊ ಗಂಟೆ ಮತ್ತು ನಿಮಿಷದ ಮೂಳುಗಳು ಎಷ್ಟು ಬಾರಿ ಅಂತ ಕೇಳಿದಾಗ ಸೊ ಹನ್ನೊಂದು ಬಾರಿ ಸಂಧಿಸುತ್ತವೆ ಹನ್ನೆರಡು ಗಂಟೆಗೆ ಎಷ್ಟು ಬಾರಿ ಸಂಧಿಸುತ್ತವೆ ಹನ್ನೊಂದು ಬಾರಿ ಸಂಧಿಸುತ್ತವೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹನ್ನೆರಡು ಗಂಟೆಗೆ ಹನ್ನೊಂದು ಬಾರಿ ಸಂಧಿಸ್ತೇವೆ ಸರ್ ಒಂದು ಬಾರಿ ಯಾಕೆ ಸಾಸಲ್ಲ ನೀವು ಹೇಳ್ಬೋದು ಈಗ ಸರ್ ಹನ್ನೆರಡು ಗಂಟೆಗೆ ಹನ್ನೆರಡು ಆಗಬೇಕಾಗಿತ್ತಲ್ಲ ಸರ್ ಹನ್ನೆರಡು ಗಂಟೆಗೆ ಹನ್ನೆರಡು ಸಂಧಿಸ್ಬೇಕಂತ ಇದ್ದಾಗ ಅದಾಗಲ್ಲ ಆ ಥರ ಯಾಕಾಗಲ್ಲ ಆಗಲ್ಲ ಅಂದರೆ ಇಲ್ಲಿ ನೋಡಿರಿ ಹನ್ನೆರಡು ಗಂಟೆ ಇದೆ ಇಲ್ಲಿ ಒಂದು ಗಂಟೆ ಇದೆ ನೋಡಿರಿ ಎಲ್ಲರೂ ಅಬ್ಸರ್ವ್ ಮಾಡಿರಿ ಹನ್ನೆರಡು ಗಂಟೆ ಇದೆ ಇಲ್ಲಿ ಒಂದು ಗಂಟೆ ಇದೆ ಹನ್ನೆರಡು ಮತ್ತು ಒಂದು ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳುಗಳು ಸಂಧಿಸುವುದಿಲ್ಲ ಹನ್ನೆರಡು ಗಂಟೆ ಮತ್ತು ಒಂದು ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳುಗಳು ಸಂಧಿಸುವುದಿಲ್ಲ ನೀವು ನೋಡಿರಿ ಆಮೇಲೆ ಇಲ್ಲಿ ಚೆಕ್ ಮಾಡ್ಬೋದು ನಾವು ಈಗ ಹನ್ನೆರಡು ಗಂಟೆ ಇದೆ ಸೊ ಹನ್ನೆರಡು ಗಂಟೆ ಇದ್ದಾಗ ನಾವು ನೋಡಬೇಕಾಗತ್ತೆ ಯಾವ ಥರ ಅಂದಾಗ ಸೊ ಇದು ಹನ್ನೆರಡು ಗಂಟೆಗೆ ಅದು ಯಾವಾಗ ಹೇಳ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಗೆ ಬರುವಾಗ ಹನ್ನೆರಡು ಗಂಟೆ ಸಂಸ್ತೆ ಇನ್ನೆಲ್ಲರೂ ಅಬ್ಸರ್ವ್ ಮಾಡಿರಿ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿರಿ ಹನ್ನೆರಡು ಗಂಟೆಯಿಂದ ನಾವು ಒಂದು ಗಂಟೆವರೆಗೆ ಗಂಟೆ ಮತ್ತು ನಿಮಿಷದ ಮುಳುಗಳು ಏನಾಗಲ್ಲ ಹೇಳ್ರಿ ಸಂಧಿಸುವುದಿಲ್ಲ ಅಬ್ಸರ್ವ್ ಮಾಡಿ ಎಲ್ಲರೂ ನಿಮಗೆಲ್ಲ ಕ್ಲೀನಾಗಿ ಗೊತ್ತಾಗತ್ತೆ ನೋಡ್ರಿ ಸೊ ಈಗ ಒಂದು ಗಂಟೆ ಆಯ್ತು ನಾವು ಹನ್ನೆರಡು ಗಂಟೆಯಿಂದ ಟರ್ನ್ ಮಾಡ್ತಾ ಬಂದಾಗ ಒಂದು ಗಂಟೆ ಆದಾಗ ಗಂಟೆ ಮತ್ತು ನಿಮಿಷದ ಮುಳುಗಳು ಏನಾಗಿಲ್ಲ ಸಂಧಿಸಲಿಲ್ಲ ಸೊ ಹಾಗಾದರೆ ಹನ್ನೆರಡು ಗಂಟೆಗೆ ಸೊ ಹನ್ನೊಂದು ಬಾರಿ ಏನಾಗುತ್ತವೆ ಗಂಟೆ ಮತ್ತು ನಿಮಿಷದ ಮುಳುಗಳು ಸಂಧಿಸುತ್ತವೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಎಲ್ಲರಿಗೂ ಸೊ ಇದು ಕೂಡ ನಿಮಗೆ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಹೋಗೋಣ ಇನ್ನು ಪ್ರಶ್ನೆಗಳನ್ನ ನಮಗೆ ಮತ್ತೆ ಏನು ಕೇಳ್ಬೋದು ಅಂದರೆ ಪ್ರಶ್ನೆಗಳು ಏನು ಕೇಳ್ಬೋದು ಅಂದರೆ ಇಲ್ಲಿ ಈ ಗಡಿಯಾರದಲ್ಲಿ ಮತ್ತೆ ಏನು ಕೇಳ್ಬೋದು ಅಂದರೆ ಎರಡು ಮುಳುಗಳು ಅಪೋಸಿಟ್ ಯಾವ ಇರ್ತ ಕೇಳ್ತಾರೆ ಎರಡು ಮುಳುಗಳು ಅಪೋಸಿಟ್ ಗಂಟೆ ಮತ್ತು ನಿಮಿಷದ ಮುಳುಗಳು ಎರಡು ಅಪೋಸಿಟ್ ಅಂದರೂ ಒಂದೇ ವಿರುದ್ಧ ದಿಕ್ಕಂದರೂ ಒಂದೇ ನೋಡಿರಿ ಎಕ್ಸಾಂಪಲ್ ಕನ್ಫ್ಯೂಸ್ ಮಾಡ್ಬೋದು ನಿಮ್ಮನ ಇಲ್ಲಿ ಎರಡು ಮುಳ್ಳುಗಳು ಅಪೋಸಿಟ್ ಯಾವ ಟೈಮಿಂಗ್ದಾಗ ಇರ್ತವೆ ಅಂತ ಕೇಳ್ತಾರೆ ವಿರುದ್ಧ ದಿಕ್ಕಿನಲ್ಲಿ ದಿಕ್ಕಿನಲ್ಲಿರ್ತಂದ್ರೆ ಒಂದೇ ಸೊ ಆಮೇಲೆ ಸರಳ ರೇಖೆ ಅಂದರೂ ಒಂದೇ ಸರಳ ರೇಖೆಯಲ್ಲಿ ಇರ್ತವೆ ಅಂದರೂ ಒಂದೇ ವಿರುದ್ಧ ದಿಕ್ಕಂದರೂ ಒಂದೇ ಅದರರ್ಥ ನಿಮ್ಮ ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ ಇಲ್ಲಿ ಏನಿದೆ ಅಂದರೆ ಜಸ್ಟ್ ಅಬ್ಸರ್ವ್ ಮಾಡ್ಬೇಕು ನಾವು ಗಂಟೆ ಮತ್ತು ನಿಮಿಷದ ಮೂಲಗಳು ಎರಡು ಹಿಂಗೆ ಅಪೋಸಿಟ್ ಅಂತ ಎರಡು ಇದೇ ಪ್ರೀವಿಯಸ್ ಹೆಂಗೆ ಹೇಳಿನಿ ಸಂಧಿಸು ಅಂತ ಹೇಳೀನಿ ಈಗೇನು ಕೇಳ್ತಾನೆ ಸರಳ ರೇಖೆ ಅಬ್ಸರ್ವ್ ಮಾಡೋದು ಸರಳ ರೇಖೆ ಅಂತ ಇದೆ ಅರ್ಥ ಆಯ್ತಾ ಇಲ್ಲಿ ನಮ್ಗೆ ಸಂಧಿಸು ಅಂತೂ ಕೇಳ್ಬೋದು ಸರಳ ರೇಖೆ ಅಂತ ಕೇಳ್ಬೋದು ಇದಕ್ಕೆ ಸರಳ ರೇಖೆ ವಿರುದ್ಧ ಅಂತ ಕೇಳ್ತಾರೆ ಅರ್ಥ ಎಲ್ಲರಿಗೂ ಇಟ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಥರ ಕಾನ್ಸೆಪ್ಟ್ಗಳನ್ನ ನಾವು ಏನು ಮಾಡ್ತಾನೆ ಕೇಳ್ತಾನೆ ಇನ್ನೇನು ನೋಡೋಣ ಗಮನಿಸೋಣ ಫಸ್ಟ್ ಕ್ವಶನ್ ಹೋಗೋಣ ಸೊ ಒನ್ ಕ್ವಶನ್ ಹೋಗೋಣ ಸೊ ಎಲ್ಲರೂ ಕ್ವಶನ್ಗಳನ್ನ ಹೋದ್ರಿ ಎಲ್ಲರೂ ನಿಮಗೆ ಆಲ್ರೆಡಿ ಕಾನ್ಸೆಪ್ಟ್ ಹೇಳಿನ ಆಲ್ರೆಡಿ ಎಲ್ಲ ಬೇಸಿಕ್ ಎಲ್ಲ ಕಾನ್ಸೆಪ್ಟ್ ಹೇಳಿ ಇನ್ನು ಜಸ್ಟ್ ಕ್ವೆಶನ್ ಕೊಡ್ತಾನೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಷ್ಟೇ ಈ ಕ್ವಶನ್ಗೆ ಕಮೆಂಟ್ ಬಾಕ್ಸಲ್ಲಿ ನೀವೇನು ಮಾಡ್ರಿ ಸೊ ಆನ್ಸರ್ ಮಾಡಿ ನೋಡೋಣ ಸೊ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ತಿಳಿಸಿರಲ್ಲ ಏನಿದೆ ಕ್ವಶನ್ ಫಸ್ಟ್ ಕ್ವೆಶನ್ ನೋಡ್ರಿ ಒಂದು ಗಡಿಯಾರದ ನಿಮಿಷದ ಮುಳ್ಳು ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ಉಂಟು ಮಾಡುವ ಕೋಣವೆಷ್ಟು ಡಿಗ್ರಿ ಎಷ್ಟು ಅಂತ ಕೇಳ್ತಾರೆ ಅದರರ್ಥ ಗಡಿಯಾರದಲ್ಲಿ ನಿಮ್ಗೆ ಆಲ್ರೆಡಿ ಬೇಸಿಕ್ ಹೇಳಿ ಕೊಟ್ಟ ಆಲ್ರೆಡಿ ಹ್ಞೂ ಒಂದು ಐದು ನಿಮಿಷ ಹೇಳ್ಕೊಟ್ಟನಿ ಬೇಸಿಕ್ ಹೇಳ್ಕೊಟ್ಟಿ ಇಲ್ಲೇನು ಕೊಡ್ತಾರಂದ್ರೆ ಗಡಿಯಾರದಲ್ಲಿ ನೋಡ್ರಿ ಒಂದು ಗಡಿಯಾರದಲ್ಲಿ ಸೊ ನಿಮಿಷದ ಮುಳು ಇಪ್ಪತ್ತ್ನಾಲ್ಕು ನಿಮಿಷಗಳಲ್ಲಿ ಸೊ ಉಂಟು ಮಾಡುವ ಒಂದು ಡಿಗ್ರಿ ಎಷ್ಟು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಆಪ್ಷನ್ ಎ ಎಪ್ಪತ್ತೆರಡು ಡಿಗ್ರಿ ಆಪ್ಷನ್ ಬಿ ಒನ್ ಟ್ವೆಂಟಿ ಏಟ್ ಡಿಗ್ರಿ ಆಪ್ಷನ್ ಸಿ ಒನ್ ಫೋರ್ಟಿ ಫೋರ್ ಡಿಗ್ರಿ ಆಪ್ಷನ್ ಡಿ ಒನ್ ನಾಟ್ ಏಯ್ಟ್ ಡಿಗ್ರಿ ಅಂತ ಇದೆ ಈ ಕ್ವೆಶನ್ಗೆ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಯಾಕಂದರೆ ಆಲ್ರೆಡಿ ಬೇಸಿಕ್ ಬಗ್ಗೆ ಹೇಳಿ ಆಲ್ರೆಡಿ ಕಾನ್ಸೆಪ್ಟನ್ನು ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ ಸೊ ಇಪ್ಪತ್ನಾಲ್ಕು ನಿಮಿಷ ಅಂತ ಇದೆ ನಾನು ಆಲ್ರೆಡಿ ಏನು ಹೇಳೀನಿ ಒಂದು ನಿಮಿಷಕ್ಕೆ ಎಷ್ಟು ಡಿಗ್ರಿ ಅಂತ ಹೇಳಿನಿ ಸೊ ಒಂದು ನಿಮಿಷಕ್ಕೆ ಸೊ ಒಂದು ನಿಮಿಷಕ್ಕೆ ಎಷ್ಟು ಡಿಗ್ರಿ ಅಂತ ಆಲ್ರೆಡಿ ನಿಮ್ಗೆ ಹೇಳೀನಿ ಸೊ ಒಂದು ನಿಮಿಷಕ್ಕೆ ಎಷ್ಟು ಡಿಗ್ರಿ ಸೊ ಆರು ಡಿಗ್ರಿ ಸೊ ಆದ್ರೂ ಹೇಳ್ಬೋದು ಈಗ ಆನ್ಸರ್ ಒಂದು ನಿಮಿಷಕ್ಕೆ ಆರು ಡಿಗ್ರಿ ಅಂದರೆ ಆನ್ಸರ್ ಹೇಳ್ಬೋದು ಓಕೆ ನೋಡೋಣ ಇಲ್ಲಿ ಸೊ ಏನು ಮಾಡ್ಬೇಕಂದ್ರೆ ಇದಕ್ಕೊಂದು ಫಾರ್ಮುಲಾ ಇದೆ ಏನಿದೆ ಅಂದರೆ ನಿಮಿಷಗಳು 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 ಇಂಟು ಆರು ಡಿಗ್ರಿ ನಿಮಿಷಗಳು ಇಂಟು ಆರು ಡಿಗ್ರಿ ಮಿನಿಟ್ಸ್ ಇಂಟು ಸಿಕ್ಸ್ ಡಿಗ್ರಿ ಅಂತ ಮಾಡ್ಕೋಬೇಕಷ್ಟೇ ಮಿನಿಟ್ಸ್ ಇಂಟು ಸಿಕ್ಸ್ ಡಿಗ್ರಿ ಮಾಡ್ಕೊಂಡಾಗ ಕ್ಲಿಯರ್ ಆಗಿಬಿಡೋದು ಈಗ ಇಪ್ಪತ್ತ್ನಾಲ್ಕು ನಿಮಿಷನ ಇಲ್ಲಿ ಬರೆದು ಬಿಡ್ರಿ ಇಪ್ಪತ್ತ್ನಾಲ್ಕು ಇಂಟು ಆರು ಮಾಡ್ರೆ ಆನ್ಸರ್ ಟ್ವೆಂಟಿ ಫೋರ್ ಇಂಟು ಸಿಕ್ಸ್ ಮಾಡಿ ಸೊ ಆನ್ಸರ್ ಇಪ್ಪತ್ನಾಲ್ಕು ಆರಲೇ ಎಷ್ಟಾಗುತ್ತದೆ ಸೊ ಇಪ್ಪತ್ತ್ನಾಲ್ಕು ಆರ್ಲೇ ಎಷ್ಟಾಗುತ್ತದೆ ಅಂದಾಗ ಸೊ ಗಮನಿಸಬೇಕಿಲ್ಲಿ ಸೊ ಟ್ವೆಂಟಿ ಫೋರ್ ಇಪ್ಪತ್ತ್ನಾಲ್ಕು ಟ್ವೆಂಟಿ ಫೋರ್ ಇಪ್ಪತ್ತ್ನಾಲ್ಕು ಇಂಟು ಆರು ಡಿಗ್ರಿ ಇಪ್ಪತ್ನಾಲ್ಕು ಇಂಟು ಡಿಗ್ರಿ ನೋಡಿರಿ ಎಷ್ಟು ಈಸಿಯಾಗಿ ನಾವು ಅದನ್ನು ಸಾಲ್ವ್ ಮಾಡ್ಬೋದು ಅಂದ್ರೆ ಸೊ ಆರು ಆರು ನಾಲ್ಕಲೆ ಎಷ್ಟು ಇಪ್ಪತ್ನಾಲ್ಕು ನಾಲ್ಕು ಅಂದರೆ ಕೊನೆಗೆ ನಾಲ್ಕು ಬರಬೇಕು ನಮ್ಗೆ ಆರು ನಾಲ್ಕು ಇಪ್ಪತ್ನಾಲ್ಕಂದಾಗ ಕೊನೆಗೆ ಎಷ್ಟು ಬರಬೇಕು ನಾಲ್ಕು ಬರಬೇಕು ಕೊನೆಗೆ ನಾಲ್ಕು ಬರ್ತಕ್ಕಂಥ ಯಾವುದೇ ಆಪ್ಷನ್ ಇದೆ ಆಪ್ಷನ್ ಸಿ ರೈಟ್ ಆನ್ಸರ್ ನೋಡಿರಿ ಕೊನೆಗೆ ಇಲ್ಲಿ ಎರಡು ಇದೆ ಎಂಟು ಇದೆ ಹಾಗಾದರೆ ಕೊನೆ ಸಂಖ್ಯೆ ಎಷ್ಟಿದೆ ಕೊನೆ ಸಂಖ್ಯೆ ನಾಲ್ಕು ಇರ್ತಕ್ಕಂಥದ್ದು ಸೊ ಎರಡು ಕೈಲಿ ಹೇಳ್ರಿ ಆರ್ ಎರಡನೇ ಹನ್ನೆರಡು ಹನ್ನೆರಡು ಪ್ಲಸ್ ಎರಡು ಅಂದಾಗ ಸೊ ಒನ್ ಫಾರ್ಟಿ ಫೋರ್ ಡಿಗ್ರಿ ಒನ್ ಫಾರ್ಟಿ ಫೋರ್ ಡಿಗ್ರಿ ರೈಟ್ ಆನ್ಸರ್ ಅರ್ಥ ಆಯ್ತಾ ಈ ಥರ ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಬರ್ಬೇಕು ಅಷ್ಟೇ ಸೊ ಅರ್ಥ ಆಯ್ತಾ ಇನ್ನು ನೋಡಿರಿ ಈಗ ನಮಗೆ ಇಪ್ಪತ್ನಾಲ್ಕು ನಿಮಿಷ ಅಂತ ಕೊಟ್ಟಾರೆ ಸೊ ನಿಮ್ಗೆ ಏನು ಕೊಡೋದ ಅರವತ್ತು ನಿಮಿಷ ಒಳಗೆ ಪ್ರಶ್ನೆ ಕೊಡ್ಬೋದು ಅರವತ್ತು ನಿಮಿಷ ಒಳಗೆ ಪ್ರಶ್ನೆ ಕೊಡ್ಬೋದು ಇದಕ್ಕಿಂತ ಜಾಸ್ತಿ ಹೋಗೋಲ್ಲ ಯಾಕೆ ಹೋಗಲ್ಲ ಅಂದರೆ ಸೊ ನಮ್ಮ ಸರ್ಕಲ್ ಒಂದು ಸರ್ಕಲ್ ಸರ್ಕಲೊಂದು ಎಷ್ಟು ಡಿಗ್ರಿ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆ ಈಗ ಅರವತ್ತು ನಿಮಿಷ ಕೊಟ್ಟ ನೋಡಿರಿ ಅರವತ್ತು ನಿಮಿಷ ಅಂತ ಕೊಟ್ಟಂದ್ರೆ ಅರವತ್ತು ಇಂಟು ಆರು ಮಾಡಿದಾಗ ಎಷ್ಟಾಗುತ್ತದೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ಫೈನಲ್ ಎಷ್ಟೇ ಅದು ಇದಕ್ಕಿಂತ ಕಡಿಮೆ ಕೇಳ್ಬೋದು ನಿಮ್ಗೆ ಏನು ಕೇಳ್ಬೋದು ಒಂದು ಹನ್ನೆರಡು ನಿಮಿಷ ಅಂತ ಕೇಳ್ಬೋದು ಹನ್ನೆರಡು ನಿಮಿಷ ಅಂತ ಕೇಳ್ಬೋದು ಹದಿನೈದು ನಿಮಿಷ ಅಂತ ಕೇಳ್ಬೋದು ಹದಿನೈದು ಆರಲಿ ತೊಂಬತ್ತು ಡಿಗ್ರಿ ಹನ್ನೆರಡು ಆರಲಿ ಎಪ್ಪತ್ತೆರಡು ಡಿಗ್ರಿ ಸೊ ಈ ಥರ ಏನು ಮಾಡಬೇಕು ಪ್ರಶ್ನೆಗಳನ್ನು ಚೇಂಜ್ ಮಾಡ್ಕೊಬೇಕು ಅಷ್ಟೇ ಇಲ್ಲಿ ನೋಡ್ರಿ ಇದು ಇಪ್ಪತ್ನಾಲ್ಕು ಕೊಡು ಬದ್ಲಿ ಎಕ್ಸಾಮ್ದಾಗ ಏನು ಕೊಡ್ಬೋದು ಹತ್ತೊಂಬತ್ತು ನಿಮಿಷ ಕೊಡ್ಬೋದು ಹದಿನೆಂಟು ನಿಮಿಷ ಕೊಡ್ಬೋದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲ್ವತ್ತು ಕೊಡ್ಬೋದು ಈ ಥರ ಜಸ್ಟ್ ಏನು ಮಾಡ್ತಾರೆ ನಿಮಿಷಷ್ಟು ಚೇಂಜ್ ಮಾಡ್ತಾರೆ ಅರ್ಥ ಆಯ್ತು ಎಲ್ಲರಿಗೂ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಯಿತಾ ಸೊ ಗಮನ ಕೊಡ್ರಿ ಒಂದು ಏನಿದೆ ಅಂದರೆ ನಿಮಿಷ ಇಂಟು ಸಿಕ್ಸ್ ಡಿಗ್ರಿ ಅಂತ ಇದು ಫಾರ್ಮುಲಾ ಇದಕ್ಕೆ ನಿಮಿಷದ ಮೇಲೆ ಪ್ರಶ್ನೆ ಕೊಟ್ಟಾಗ ನಿಮಿಷಗಳು ಸೊ ನಿಮಿಷಗಳು ಇಂಟು ಸಿಕ್ಸ್ ಡಿಗ್ರಿ ನಿಮಿಷಗಳು ಇಂಟು ಸಿಕ್ಸ್ ಡಿಗ್ರಿ ಮಾಡೋ ಸಾಕಷ್ಟೇ ಅರ್ಥ ಆಯ್ತು ಎಲ್ಲರಿಗೂ ಓಕೆ ನೆಕ್ಸ್ಟ್ ಹೋಗೋಣ ಮುಂದಿನ ಕ್ವಶನ್ ಎರಡನೇ ಕ್ವಶನ್ ಗಮನಿಸೋಣ ಸೊ ಎರಡನೇ ಕ್ವಶನ್ ನೋಡಿ ಗಡಿಯಾರ ಸಮಯವು ಮೂರು ಗಂಟೆ ಆದಾಗ ಎರಡು ಮುಳ್ಳುಗಳ ಮಧ್ಯೆ ಉಂಟಾಗುವ ಕೊಡಕ್ಕೆ ಹತ್ರ ನಾನು ಆಲ್ರೆಡಿ ಹೇಳಿ ನಿಮ್ಗೆ ಸೊ ಮೂರು ಗಂಟೆ ಆದಾಗ ಅಲ್ಲಿ ಉಂಟಾಗುವ ಡಿಗ್ರಿ ಎಷ್ಟು ಅಂತೇಳಿ ಆಲ್ರೆಡಿ ನಿಮ್ಗೆ ಹೇಳೀನಿ ಸೊ ಗಡಿಯಾರದಲ್ಲಿ ಮೂರು ಗಂಟೆ ಆದಾಗ ಅಲ್ಲಿ ಉಂಟಾಗುವ ಡಿಗ್ರಿಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಎಲ್ಲರೂ ನಿಮ್ಗೆ ಆಲ್ರೆಡಿ ಹೇಳಿ ಸೊ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಸೊ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಸೊ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ಹಾಗಾದರೆ ಮೂರು ಗಂಟೆಗೆ ಎಷ್ಟು ಡಿಗ್ರಿ ಸೊ ಮೂರು ಗಂಟೆಗೆ ಸೊ ಎಷ್ಟು ಡಿಗ್ರಿ ಅಂತ ಕೇಳಿದಾಗ ಸೊ ತೊಂಬತ್ತು ಡಿಗ್ರಿ ಆಗುತ್ತದೆ ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಎಷ್ಟು ಈಸಿ ಇದೆ ನೋಡ್ರಿ ಈಗ ನಿಮಗೆ ಈ ಮೂರು ಗಂಟೆ ಕೊಟ್ಟಾರೆ ನಾಲ್ಕು ಗಂಟೆ ಕೊಡ್ಬೋದು ಐದು ಗಂಟೆ ಕೊಡ್ಬೋದು ಏಳು ಗಂಟೆ ಕೊಡ್ಬೋದು ಒಂಬತ್ತು ಗಂಟೆ ಕೊಡ್ಬೋದು ಈ ಥರ ಕೊಡ್ಬೋದು ಅಷ್ಟೇ ಸೊ ಮೂರು ಕೊಡ್ಬೋದು ಆವಾಗ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಅಂದಾಗ ಸೊ ಏನಾಗುತ್ತದೆ ಮೂವತ್ತು ಡಿಗ್ರಿ ಕ್ಲಿಯರಾಗಿ ಆನ್ಸರ್ ಮಾಡ್ತಾ ಬರ್ಬೋದು ಅಷ್ಟೇ ಅಂಡರ್ಸ್ಟ್ಯಾಂಡ್ ಆಯಿತಾ ಎಸ್ ವೆರಿ ಗುಡ್ ಇನ್ನು ಸೊ ಐದು ಗಂಟೆಗೆ ಎಷ್ಟಾಗುತ್ತೆ ಅಂತ ಹೇಳಿ ನೋಡಿ ಐದು ಗಂಟೆಗೆ ಗಡಿಯಾರದಲ್ಲಿ ಸಮಯವು ಐದು ಗಂಟೆ ಆದಾಗ ಎರಡು ಮುಳ್ಳುಗಳ ಮಧ್ಯೆ ಉಂಟಾಗೋಣ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಸೊ ಐದು ಗಂಟೆ ಆದಾಗ ನಿಮ್ಗೆ ಎಷ್ಟು ಬೇಕಾದ ಕ್ವಶನ್ ಮಾಡ್ರಿ ಈಗ ಮೂರು ಗಂಟೆ ಕೊಟ್ರಣ್ಣ ಐದು ಗಂಟೆ ಕೊಡ್ಬೋದು ಆರು ಗಂಟೆ ಕೊಡ್ಬೋದು ಎಂಟು ಗಂಟೆ ಕೊಡ್ಬೋದು ಪ್ರಶ್ನೆಗಳನ್ನ ಏನು ಮಾಡ್ಬೋದು ಹನ್ನೆರಡು ಗಂಟೆ ಅಷ್ಟು ಕೊಡ್ಬೋದು ಯಾಕಂದ್ರೆ ಸೊ ಹನ್ನೆರಡು ಗಂಟೆ ಕೊಟ್ರಂದ್ರೆ ಹನ್ನೆರಡು ಎಂಟು ಸೊ ಮೂವತ್ತು ಡಿಗ್ರಿ ಅಂದರೆ ಹನ್ನೆರಡು ಎಂಟು ಮೂವತ್ತು ಡಿಗ್ರಿ ಅಂದರೆ ಎಷ್ಟಾಗ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗ್ಬೋದು ಫೈನಲ್ ಇದು ಮುನ್ನೂರ ಒಂದು ಸರ್ಕಲ್ ಅಂದರೆ ಎಷ್ಟು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಧ ಆಯ್ತಾ ಓಕೆ ಗಮನಿಸಬೇಕು ಸೊ ಇದಕ್ಕೆ ಆನ್ಸರ್ ತೊಂಬತ್ತು ಡಿಗ್ರಿ ನೆಕ್ಸ್ಟ್ ಹೋಗೋಣ ಮುಂದೆ ಕ್ವಶನ ನೆಕ್ಸ್ಟ್ ಮೂರನೇ ಕ್ವೆಶನ್ ಹೋಗೋಣ ಸೊ ಮೂರನೇ ಕ್ವಶನ್ ಗಮನಿಸಬೇಕೆಲ್ಲರೂ ಹ್ಞೂ ಮೂರನೇ ಕ್ವಶನ್ ಏನಿದೆ ಅಂದರೆ ನಿಮಗೆ ಪ್ರೀವಿಯಸ್ ಒಂದನೇ ಕ್ವಶನ ನಿಮಿಷದ ಮೇಲೆ ಹೇಳೀನಿ ಎರಡನೇ ಕ್ವಶನ್ ಏನು ಹೇಳೀನಿ ಸೊ ನಿಮ್ಮ ಗಂಟೆ ಮೇಲೆ ಹೇಳಿ ಮೂರನೇ ಕ್ವಶನ್ ಇದೆ ನೋಡಿರಿ ಒಂದು ಗಡಿಯಾರದಲ್ಲಿ ಒಂದು ಗಡಿಯಾರದಲ್ಲಿ ನಿಮಿಷವು ನಾಲ್ಕು ಗಂಟೆ ನಲವತ್ತು ನಿಮಿಷವಾದಾಗ ಎರಡೂ ಮುಳ್ಳುಗಳ ಮಧ್ಯೆ ಉಂಟಾಗುವ ಕೋಣವಿಷ್ಟು ಅಂತ ಕೇಳ್ತಾರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಪ್ರೀವಿಯಸ್ ಕ್ವಶನ್ದಂಗೆ ಬಿಡಿಸೋಂಗಿಲ್ಲ ಈ ಕ್ವಶನ್ನ ಪ್ರೀವಿಯಸ್ ಕ್ವಶನ್ದಂಗ ಬಿಡಿಸ್ಬಾರ್ದು ಇದಕ್ಕೊಂದು ಏನಿದೆ ಅಂದರೆ ಕಾನ್ಸೆಪ್ಟ್ ಇದೆ ಏನು ಕಾನ್ಸೆಪ್ಟ್ ಇದೆ ಅರ್ಥ ಮಾಡ್ಕೊಣ ಒಂದು ಫಾರ್ಮುಲಾ ಇದೆ ಇದು ಫಾರ್ಮುಲಾ ಬರೆಸ ನಿಮಗೆ ಕ್ಲೀನಾಗಿ ನೋಡಿರಿ ಏನಿದೆ ಅಂದರೆ ಒಂದು ಗಡಿಯಾರದ ಗಡಿಯಾರದಲ್ಲಿ ನಿಮಿಷವು ನಿಮ್ಮ ಸಮಯವು ನಾಲ್ಕು ಗಂಟೆ ನಲವತ್ತು ನಿಮಿಷವಾದಾಗ ಎರಡು ಮುಳ್ಳುಗಳ ಮಧ್ಯೆ ಉಂಟು ಹಾಕೋಣ ಅಂತ ಕೇಳಾರೆ ನಾವೇನು ಗಮನ ಕೊಡೋಣ ಇಲ್ಲಿ ಗಡಿಯಾರದಲ್ಲಿ ಎಷ್ಟಾಗಿದೆ ಅಂದರೆ ನಾಲ್ಕು ಗಂಟೆ ಎಷ್ಟಾಗಿದೆ ನಾಲ್ಕು ಗಂಟೆ ನಲವತ್ತು ನಿಮಿಷ ಅಂತಾಗಿದೆ ಸೊ ನಾಲ್ಕು ಗಂಟೆ ನಲವತ್ತು ನಿಮಿಷ ಆದಾಗ ಸೊ ಇಲ್ಲಿ ನಾಲ್ಕು ಗಂಟೆ ನಲವತ್ತು ನಿಮಿಷ ಆದಾಗ ಇಲ್ಲಿ ಉಂಟಾಗುವ ಏನು ಕೇಳ್ತಾರೆ ನಮಗೆ ಸೊ ಡಿಗ್ರಿ ಕೇಳ್ತಾರೆ ಇಲ್ಲಿ ನೋಡಿರಿ ಇಲ್ಲಿ ನಾಲ್ಕು ಗಂಟೆ ನಲವತ್ತು ನಿಮಿಷ ಆಗಿದೆ ಮೂವತ್ತು ನಿಮಿಷ ಮೂವತ್ತೈದು ನಲವತ್ತು ನಿಮಿಷ ಅಂತ ಆಗಿದೆ ಸೊ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ನಿಮಿಷಗಳ ಮಧ್ಯೆ ಇರ್ತಕ್ಕಂಥ ಒಂದು ಡಿಗ್ರಿ ಕೇಳ್ತಾರೆ ಅರ್ಥ ಆಯ್ತಾ ಸೊ ಇಲ್ಲಿ ಕೇಳ್ತಾರೆ ಈ ಕ್ವಶನ್ ಇದು ನಾಲ್ಕು ಗಂಟೆ ನಲ್ವತ್ತು ನಿಮಿಷಕ್ಕೆ ಇರ್ತಕ್ಕಂಥ ಡಿಗ್ರಿ ಅಂತ ಕೇಳ್ತಾ ಇದ್ದಾರೆ ಗಮನಿಸಬೇಕು ಈಗ ಇದಕ್ಕೊಂದು ಫಾರ್ಮುಲಾ ಇದೆ ಫಾರ್ಮುಲಾ ಏನಂದ್ರೆ ಸೊ ಒಂದು ಗಂಟೆ ಅಂತ ಇದೆ ಇಲ್ಲಿ ಗಂಟೆ ಇದೆ ಇಲ್ಲಿ ನಿಮಿಷ ಇದೆ ಸೊ ಇದಕ್ಕೊಂದು ಫಾರ್ಮುಲಾ ಏನಿದೆ ಅಂದರೆ ಅರವತ್ತು ಇಂಟು ಗಂಟೆ ಅರವತ್ತು ಇಂಟು ಗಂಟೆ ಅಂತ ಇದೆ ಅರವತ್ತು ಇಂಟು ಗಂಟೆ ಮೈನಸ್ ಹನ್ನೊಂದು ಇಂಟು ನಿಮಿಷ ಹನ್ನೊಂದು ಇಂಟು ನಿಮಿಷಗಳು ಅಂತ ಮಾಡ್ಕೋಬೇಕು ಹನ್ನೊಂದು ಇಂಟು ನಿಮಿಷಗಳು ಆಮೇಲೆ ಡಿವೈಡೆಡ್ ಬೈ ಟು ಅಂತ ಮಾಡ್ಕೋಬೇಕು ಅಷ್ಟೇ ಇದೊಂದು ಫಾರ್ಮುಲಾ ಇದೊಂದು ಏನಿದೆ ಒಂದು ಸೂತ್ರ ಅಂತ ಹೇಳ್ಬೋದು ಅಷ್ಟೆ ಇನ್ನೆಲ್ಲರೂ ನೋಟದಲ್ಲಿ ಬರ್ಕೊಳ್ಳಿ ಎಲ್ಲರು ವೆರಿ ಇಂಟೋ ಇಂಪಾರ್ಟೆಂಟ್ ಅರವತ್ತು ಎಂಟು ಗಂಟೆಗಳು ಮೈನಸ್ ಹನ್ನೊಂದು ಎಂಟು ನಿಮಿಷಗಳು ಡಿವೈಡ್ ಬೈ ಟು ಅಂತೇಳಿ ನೀವು ನೋಟದಲ್ಲಿ ಒಂದು ನೋಟ್ ಮಾಡ್ಕೊರಿ ನೋಟ್ದಲ್ಲೆಲ್ಲ ಬರಿತಾ ಬರ್ರಿ ಪ್ರಾಕ್ಟೀಸ್ ಮಾಡಬೇಕಿದ್ದನೆಲ್ಲ ಹಾಂ ಸೊ ಇನ್ನು ಯಾವುದೇ ನಮಗೆ ಸಮಯ ಕೊಡಲಿ ಇದೊಂದು ಫಾರ್ಮುಲಾ ಹಚ್ಚಿರ ಮುಗಿದೋತ ಅಷ್ಟೇ ನಮಗೆ ಈಗ ನಾಲ್ಕು ಗಂಟೆ ನಲ್ವತ್ತು ನಿಮಿಷ ಕೊಟ್ಟ ಈಗ ಮತ್ತೆ ಬೇರೆ ಕೊಡ್ಬೋದು ನಿಮ್ಗೆ ಬೇರೆ ಬೇರೆ ಟೈಮಿಂಗ್ ಕೊಟ್ಟರು ಕೂಡ ಏನು ಮಾಡೋದು ಇದನ್ನು ಸಾಲ್ವ್ ಮಾಡ್ತಾ ಬರ್ಬೋದು ಅಷ್ಟೇ ಓಕೆ ಸೊ ಅರವತ್ತು ಇಂಟು ಗಂಟೆ ಮೈನಸ್ ಹನ್ನೊಂದು ನಿಮಿಷ ಡಿವೈಡ್ ಬೈ ಟು ಅಂತ ಮಾಡ್ಕೋಬೇಕು ಇನ್ನು ಅರವತ್ತು ಇಂಟು ಗಂಟೆ ನಮ್ಮ ಕ್ವಶನ್ ಇದೆ ನಾಲ್ಕು ಗಂಟೆ ಅಂತ ಇದೆ ನಾಲ್ಕು ಗಂಟೆ ನಲ್ವತ್ತು ನಿಮಿಷ ಇದೆ ಇನ್ನು ಫಾರ್ಮುಲಾ ಅಪ್ಲೈ ಮಾಡ್ತಾ ಬರಬೇಕು ಸೊ ಅರವತ್ತು ಇಂಟು ನಾಲ್ಕು ಗಂಟೆ ಅರವತ್ತು ಇಂಟು ನಾಲ್ಕು ಅಂತ ಮಾಡ್ಕೋಬೇಕು ಮೈನಸ್ ಮೈನಸ್ ಇದೆ ಮೈನಸ್ ಮಾಡ್ಕೋಬೇಕು ಇನ್ನು ಹನ್ನೊಂದು ಇಂಟು ಎಷ್ಟು ನಿಮಿಷ ಇದೆ ಇಲ್ಲಿ ನಲವತ್ತು ನಿಮಿಷ ಇದೆ ಸೊ ನಲವತ್ತು ಅಂತ ಬರ್ಕೋಬೇಕು ಆಮೇಲೆ ಡಿವೈಡೆಡ್ ಬೈ ಟು ಅಂತ ಮಾಡ್ಕೋಬೇಕು ಡಿವೈಡೆಡ್ ಬೈ ಟು ಮಾಡ್ಕೊಂಡಾಗ ಸೊ ನೋಡಿದರೆ ಅರವತ್ತು ಇಂಟು ನಾಲ್ಕು ಮಾಡಿದಾಗ ಎಷ್ಟಾಗುತ್ತದೆ ಅರವತ್ತ್ನಾಲ್ಕಲೇ ಎಷ್ಟಾಗುತ್ತದೆ ಟು ಫಾರ್ಟಿ ಅರವತ್ನಾಲ್ಕಲೇ ಎಷ್ಟು ಎರಡು ನೂರ ನಲವತ್ತು ಟು ಫಾರ್ಟಿ ಆಗತ್ತೆ ಎರಡು ನೂರ ನಲವತ್ತು ಮೈನಸ್ ಸೊ ಹನ್ನೊಂದು ಇಂಟು ನಲವತ್ತಂದಾಗ ನಾಲ್ಕುನೂರ ಆಗತ್ತೆ ಫೋರ್ ಹಂಡ್ರೆಡ್ ಫಾರ್ಟಿ ನಾಲ್ಕುನೂರ ನಲವತ್ತು ನಾಲ್ಕುನೂರ ನಲವತ್ತು ಫೋರ್ ಹಂಡ್ರೆಡ್ ಫಾರ್ಟಿ ಡಿವೈಡ್ ಬೈ ಟು ಕಂಪಲ್ಸರಿ ಇಲ್ಲಿ ಡಿವೈಡ್ ಬೈ ಟು ಪ್ರತಿ ಕ್ವೇಶನ್ಗೂ ಯೂಸ್ ಮಾಡ್ಕೋಬೇಕಷ್ಟೇ ಇದು ಡಿವೈಡ್ ಬೈ ಟು ಇದೆಲ್ಲ ಪ್ರತಿ ಕ್ವೆಶನ್ಗೂ ಯಾಕಂದ್ರೆ ವ್ಯಾಲ್ಯೂ ಡಬಲ್ ಬರುತ್ತೆ ನಮಗೆ ಅದು ಸಿಂಗಲ್ ಮಾಡಬೇಕಂದ್ರೆ ಡೆವೈಡ್ ಬೈ ಟೂ ತಗೋಬೇಕು ಇದು ಅರವತ್ತು ಅರವತ್ತಿಲ್ಲಿ ಬಂತಂದ್ರೆ ಇದು ಒಂದು ಗಂಟೆಗೆ ಎಷ್ಟು ನಿಮಿಷ ಅರವತ್ತು ನಿಮಿಷ ಆಮೇಲೆ ಇದು ಹನ್ನೊಂದು ಎಲ್ಲದ ಬಂತಂದ್ರೆ ಸೊ ಈಗ ಗಂಟೆ ಮತ್ತು ನಿಮಿಷದ ಮೂಲ ಎಷ್ಟು ಬಾರಿ ಸಂಸ್ತಾವ ಹನ್ನೆರಡು ಗಂಟೆಗೆ ಹನ್ನೊಂದು ಬಾರಿ ಸಂದಿಸ್ತಾವೆ ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ತೊಗೊಂಡಿವಿ ಸೊ ಟೂ ಫೋರ್ಟಿ ಮೈನಸ್ ಫೋರ್ ಹಂಡ್ರೆಡ್ ಫೋರ್ಟಿ ಡೆವೈಡ್ ಬೈ ಟೂ ಅಂತ ಇದೆ ಸೊ ಇಲ್ಲಿ ನೋಡಿರಿ ಇದು ನಾಲ್ಕುನೂರ ನಲವತ್ತಿದೆ ಇದು ಎರಡು ನೂರ ನಲವತ್ತಿದೆ ಸೊ ನಾಲ್ಕುನೂರ ನಲವತ್ತರಾಗ ಎರಡು ನೂರ ನಲವತ್ತನ್ನ ಲೆಸ್ ಮಾಡ್ಕೋಬೇಕು ಈ ಸಂಖ್ಯೆ ಜಾಸ್ತಿ ಇದೆ ಈ ಸಂಖ್ಯೆ ಕಡಿಮೆ ಇದೆ ಸೊ ಡಿಫ್ರೆನ್ಸ್ ಹಾಕ್ಕೋಬೇಕು ಸೊ ಡಿಫ್ರೆನ್ಸ್ ಅಂದರೆ ಎಷ್ಟಾಗುತ್ತದೆ ಅಂದ್ರೆ ಸೊ ಟೂ ಹಂಡ್ರೆಡ್ ಆಗತ್ತೆ ಸೊ ಡಿಫ್ರೆನ್ಸ್ ಎಷ್ಟಾಗುತ್ತದೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಡವೆಡ್ ಬೈ ಟು ಟೂ ಹಂಡ್ರೆಡ್ ಡವೆಡ್ ಬೈ ಟೂ ಮಾಡಿದಾಗ ಸೊ ಆನ್ಸರ್ ಎಷ್ಟಾಗಬೋದು ಹೇಳಿರಿ ಎಲ್ಲರು ಸೊ ಟೂ ಹಂಡ್ರೆಡ್ ಬೈ ಟೂ ಅಂದಾಗ ಎರಡು ಒಂದ್ಲೆ ಎರಡು ಒಂದ್ಲೆ ಅಂದಾಗ ಸೊ ಹಂಡ್ರೆಡ್ ಆಗುತ್ತದೆ ಸೊ ಹಾಗಾದ್ರೆ ಆನ್ಸರ್ ಏನಾಗುತ್ತದೆ ಅಂದ್ರೆ ಹಂಡ್ರೆಡ್ ಡಿಗ್ರಿ ನೂರು ಡಿಗ್ರಿ ಸೊ ಆನ್ಸರ್ ಎಷ್ಟಾಗುತ್ತದೆ ನೂರು ಡಿಗ್ರಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಏನಾಗುತ್ತದೆ ಸರಿಯಾದ ಉತ್ತರ ಅರ್ಥ ಎಲ್ಲರಿಗಿದ್ರೆ ಅರ್ಥ ಆಯ್ತಾ ನೋಡಿರಿ ಗಡಿಯಾರದಲ್ಲಿ ನಾಲ್ಕು ಗಂಟೆ ನಲ್ವತ್ತು ನಿಮಿಷ ಆದಾಗ ಅಲ್ಲಿ ಉಂಟಾಗುವ ಡಿಗ್ರಿ ಎಷ್ಟು ಹಂಡ್ರೆಡ್ ಡಿಗ್ರಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಗಡಿಯಾರದಲ್ಲಿ ನಾಲ್ಕು ಗಂಟೆ ನಲವತ್ತು ನಿಮಿಷವಾದಾಗ ಸೊ ಅಲ್ಲಿ ಉಂಟಾಗುವ ಡಿಗ್ರಿ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಸೊ ಎಷ್ಟಾಗುತ್ತೆ ನೂರು ಡಿಗ್ರಿ ಆಗುತ್ತದೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಐದು ಇದೆ ಇಲ್ಲಿ ಐದು ನಿಮಿಷ ಇದೆ ಇಲ್ಲಿ ಐದು ನಿಮಿಷ ತೊಂಬತ್ತು ಇಲ್ಲೆಷ್ಟಿದೆ ಸೊ ಹಾಗಾದರೆ ಎಷ್ಟಾಗ್ಬೋದು ನಿಮಗೆ ಇಲ್ಲಿ ನೋಡಿರಿ ಈಗ ಐದು ಗಂಟೆಯಿಂದ ಆರು ಗಂಟೆ ಐದು ನಿಮಿಷ ಮೂವತ್ತು ಡಿಗ್ರಿ ಆರಿಂದ ಏಳು ಮೂವತ್ತು ಡಿಗ್ರಿ ಏಳರಿಂದ ಎಂಟು ಇದೆ ಎಷ್ಟಿದೆ ಇಲ್ಲಿ ಮೂವತ್ತು ಇಲ್ಲೇ ತೊಂಬತ್ತಾತಿಗೆ ತೊಂಬತ್ತ ಇಲ್ಲಿ ನಾಲ್ಕೂವರೆ ಆದಾಗ ಎಷ್ಟಾಗತ್ತಿರಲಿ ನಾಲ್ಕೂವರೆದಾಗ ಎಷ್ಟಾಗತ್ತಿರಲಿ ಇಲ್ಲಿ ಗಮನಿಸಬೇಕಷ್ಟೇ ಸೊ ಹಾಗಾದ್ರೆ ಆನ್ಸರ್ ಇಲ್ಲಿ ಹಂಡ್ರೆಡ್ ಡಿಗ್ರಿ ಅರ್ಥ ಆಯ್ತಾ ಎಸ್ ವೆರಿ ಗುಡ್ ನೆಕ್ಸ್ಟ್ ಗಮನಿಸೋಣ ನೋಡಿ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ ನಾಲ್ಕನೇ ಕ್ವಶನ್ ನಾಲ್ಕನೇ ಕ್ವಶನ್ ನೋಡಿ ಏನು ನಾಲ್ಕನೇ ಕ್ವಶನ್ ಇದಕ್ಕೆ ಸೇಮ್ ಕ್ವಶನ್ ಪ್ರೀವಿಯಸ್ ಯಾವ ಥರ ಇದೆ ಅದೇ ಕಾನ್ಸೆಪ್ಟ ನೋಡಿರಿ ಒಂದು ಗಡಿಯಾರದಲ್ಲಿ ಸೊ ಒಂದು ಗಡಿಯಾರದಲ್ಲಿ ಸಮಯವು ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಆದಾಗ ಗಂಟೆ ಮುಳ್ಳು ಹಾಗೂ ನಿಮಿಷದ ಮುಳ್ಳುಗಳ ನಡುವೆ ಉಂಟಾಗುವ ಕೋಣ ಎಷ್ಟು ಅಂತ ಕೇಳ್ತದೆ ಪ್ರೀವಿಯಸ್ ಕ್ವಶನ್ ರಿಲೇಟೆಡ್ ಕ್ವಶನ್ ಪ್ರೀವಿಯಸ್ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಮಾಡಿ ನೋಡಿ ಎಲ್ಲರೂ ಪ್ರೀವಿಯಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಕ್ವಶನ್ಗೆ ಆನ್ಸರನ್ನು ಕ್ವಿಕ್ಕಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲ್ಲರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರು ಇದಕ್ಕೆಲ್ಲ ನೀವೇನು ಮಾಡಿ ಕಮೆಂಟ್ ಮಾಡಿ ಇದಕ್ಕೆ ಆನ್ಸರ್ ಏನಾಗುತ್ತದೆ ಅಂತೇಳಿ ಅರ್ಥ ಆಯ್ತಾ ನೋಡೋಣ ಆಲ್ರೆಡಿ ನಿಮ್ಗೆ ಹೇಳಿ ಸೊ ಫಾರ್ಮುಲಾ ಏನಿದೆ ಅರವತ್ತು ಇಂಟು ಗಂಟೆ ಮೈನಸ್ ಹನ್ನೊಂದು ಇಂಟು ನಿಮಿಷ ಡಿವೈಡೆಡ್ ಬೈ ಟು ಅಂತ ಇದೆ ಆ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಮಾಡಿ ಕ್ವಿಕ್ಕಾಗಿ ಫಾಸ್ಟ್ ವೆರಿ ಗುಡ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕೊಡೋಣ ಏನಿದೆ ಅಂದ್ರೆ ಅರವತ್ತು ಇಂಟು ಗಂಟೆ ಎಷ್ಟು ಗಂಟೆ ಆಗಿದೆ ಮೂರು ಗಂಟೆ ಇದೆ ಸೊ ಅರವತ್ತು ಇಂಟು ಎಷ್ಟು ಗಂಟೆ ಮೂರು ಗಂಟೆ ಮೈನಸ್ ಹನ್ನೊಂದು ಇಂಟು ನಿಮಿಷ ಹನ್ನೊಂದು ಇಂಟು ನಿಮಿಷ ಅಂದರೆ ಇಪ್ಪತ್ತೈದು ನಿಮಿಷ ಇದೆ ಇಪ್ಪತ್ತೈದು ನಿಮಿಷ ಆಮೇಲೆ ಡಿವೈಡೆಡ್ ಬೈ ಟೂ ಅಂತ ಮಾಡ್ಕೋಬೇಕು ಡಿವೈಡ್ ಬೈ ಟು ಅರ್ಥ ಆಯ್ತಾ ಡಿವೈಡ್ ಬೈ ಟೂ ಮಾಡ್ಕೊಂಡಾಗ ಇಲ್ಲಿ ಗಮನಿಸ್ಬೇಕಷ್ಟೆ ಇಲ್ಲಿ ಗಮನಿಸ್ಬೇಕೇನಂದ್ರೆ ಇಲ್ಲಿ ನೋಡ್ರಿ ಎಲ್ಲರೂ ಅರವತ್ತು ಇಂಟು ಮೂರು ಅಂದಾಗ ಎಷ್ಟಾಗುತ್ತದೆ ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಒಂದು ನೂರ ಸೊ ಎಂಬತ್ತು ಡಿಗ್ರಿ ಮೈನಸ್ ಹನ್ನೊಂದು ಇಂಟು ಇಪ್ಪತ್ತೈದು ಅಂದಾಗ ಸೊ ಎಷ್ಟಾಗುತ್ತದೆ ಟೂ ಸೆವೆಂಟಿ ಫೈವ್ ಆಗತ್ತೆ ಎರಡು ನೂರ ಎಪ್ಪತ್ತೈದು ಆಗತ್ತೆ ಹನ್ನೊಂದು ಇಂಟು ಇಪ್ಪತ್ತೈದು ಅಂದರೆ ಟೂ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಟು ಅಂತ ಮಾಡ್ಕೋಬೇಕಷ್ಟೇ ಡಿವೈಡ್ ಬೈ ಟೂ ಮಾಡ್ಕೊಂಡಾಗ ಸೊ ಆಲ್ರೆಡಿ ಹೇಳಿ ನಮ್ಗೆ ಇಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ ಸೊ ಯಾವ ವ್ಯಾಲ್ಯೂ ಜಾಸ್ತಿ ಇದಿಲ್ಲ ಡಿಫ್ರೆನ್ಸ್ ಸಿಗಬೇಕಷ್ಟೇ ಮೈನಸ್ ಮ ಟೂ ಸೆವೆಂಟಿ ಫೈವ್ದಲ್ಲಿ ಸೊ ಒನ್ ಏಯ್ಟಿ ಕಳೆದಾಗ ಎಷ್ಟಾಗುತ್ತದೆ ಅಂದರೆ ಸೊ ತೊಂಬತ್ತೈದು ಆಗುತ್ತದೆ ಎಷ್ಟಾಗುತ್ತದೆ ನೈಂಟಿ ಫೈವ್ ಆಗುತ್ತದೆ ನೈಂಟಿ ಫೈವ್ ಡಿವೈಡ್ ಬೈ ಟೂ ಮಾಡಿದಾಗ ನೈಂಟಿ ಫೈವ್ ಡಿವೈಡ್ ಬೈ ಟೂ ಮಾಡಿದಾಗ ಸೊ ಎಷ್ಟಾಗುತ್ತದೆ ಅಂದರೆ ಎರಡು ಒಂದಲೆ ಎರಡಷ್ಟ್ಲೇ ಎರಡು ನಾಲ್ಕಲೆ ಎಂಟು ಸೊ ಒಂದು ಉಳಿತು ಸೊ ಎರಡು ಬಂದಲೆ ಎರಡಷ್ಟ್ಲೆ ಎರಡು ಏಳು ಹದಿನಾಲ್ಕು ಆಮೇಲೆ ಎಷ್ಟು ಉಳಿತು ಒಂದು ಉಳಿತು ಒನ್ ಬೈ ಟು ಅಂತ ಮಾಡ್ಕೋಬೇಕು ಅಷ್ಟೇ ಒನ್ ಬೈ ಟು ಅಂದರೆ ನಲವತ್ತೇಳುವರಿ ಸೊ ಒನ್ ಬೈ ಟೂ ಅಂದರೂ ಒಂದೇ ಸೊ ಜೀರೋ ಪಾಯಿಂಟ್ ಫೈವ್ ಅಂದರೂ ಒಂದೇ ಸೊ ಒನ್ ಬೈ ಟು ಅಂದರೂ ಒಂದೇ ಹಾಗಾದರೆ ಈ ಡಿಗ್ರಿಗಳನ್ನು ಬರೆಯುವಾಗ ಏನು ಮಾಡ್ಕೋಬೇಕು ಒನ್ ಬೈ ಟು ಅಂತ ಹುಡ್ಕೋಬೇಕು ಹಾಗಾದ್ರೆ ಆನ್ಸರ್ ಏನಾಗುತ್ತದೆ ನಲವತ್ತೇಳು ಒನ್ ಬೈ ಟು ಡಿಗ್ರಿ ಅಂತ ಹೇಳ್ಬೋದು ಅಷ್ಟೇ ಫಾರ್ಟಿ ಸೆವೆನ್ ಒನ್ ಬೈ ಟು ಡಿಗ್ರಿ ಅಂತ ಹೇಳ್ಬೋದು ಈ ಥರ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಬಿಡ್ಬೇಕು ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಯ್ತು ಎಲ್ಲರಿಗೂ ವೆರಿ ಗುಡ್ ಇದು ನೋಡಿ ಎಲ್ಲ ಕಾನ್ಸೆಪ್ಟನ್ನ ಕ್ಲೀನಾಗಿ ಅರ್ಥ ಮಾಡ್ಕೊರಿ ಎಲ್ಲರೂ ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಅತ್ಯಂತ ನಿಮಗೆ ವಿಜಿ ಟ್ರಿಕ್ಸ್ ಮುಖಾಂತರ ಹೇಳ್ಕೊಡ್ತಾರೆ ಎಲ್ಲರಿಗೂ ಹ್ಞೂ ಈಸಿ ವೇದಲ್ಲಿ ಎಲ್ಲರೂ ಏನು ಮಾಡಬೇಕಂದ್ರೆ ಹಳೆ ವೀಡಿಯೋಗಳನ್ನ ನೋಡ್ರಿ ಎಲ್ಲರೂ ಪ್ರೀವಿಯಸ್ ವಿಡಿಯೋ ನೋಡಿರಿ ವಿಡಿಯೋ ಒನ್ ವೀಡಿಯೋ ಟು ಇದು ವಿಡಿಯೋ ತ್ರೀದಲ್ಲಿದೆ ಇದು ವಿಡಿಯೋ ತ್ರೀ ಇದೆ ಸೊ ಗಮನಿಸಬೇಕು ಎಲ್ಲ ವೀಡಿಯೋನ ವಾಚ್ ಮಾಡಿರಿ ಎಲ್ಲರಿಗೂ ಅನುಕೂಲ ಆಕತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಒಂದು ಪ್ಲಾಟ್ಫಾರ್ಮ್ ಅಡಿಗೆ ಮಾಡೋಕೆ ಇದೊಂದು ನಾ ಒಂದು ಡಿಶನ್ ತೆಗೆದುಕೊಂಡಿ ಆಮೇಲೆ ನಾವು ಏನು ಮಾಡಬೇಕು ಎಲ್ಲ ವಾಚ್ ಮಾಡ್ತಾ ಬರೋ ಅಷ್ಟೇ ಡೈಲಿ ಡೈಲಿ ಏನು ಮಾಡಬೇಕು ಇಂಥ ಕ್ಲಾಸ್ಗಳನ್ನು ಕೇಳಿ ಎಲ್ಲರು ಹ್ಞೂ ಅಂಡರ್ಸ್ಟ್ಯಾಂಡ್ ಆಯ್ತಾ ಸೊ ನೆಕ್ಸ್ಟ್ ಹೋಗೋಣ ಈಗ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ ನೆಕ್ಸ್ಟ್ ಐದನೇ ಕ್ವಶನ್ ಇದೆ ಸೊ ಐದನೇ ಕ್ವಶನ್ ಇದೆ ಅಂದರೆ ಎಲ್ಲರೂ ಓದಿ ಕ್ವಶನ್ ಸೊ ಇದು ಕೂಡ ಒಂದು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದೆ ಒಂದು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದೆ ಸೊ ಎಲ್ಲರೂ ಕೂಡ ಇದನ್ನು ಗಮನಿಸ್ಬೇಕಷ್ಟೇ ಏನಂದರೆ ಒಬ್ಬ ಆಯಾಸಗೊಂಡಿದ್ದ ನೋಡಿರಿ ಒಬ್ಬ ಆಯಾಸಗೊಂಡಿದ್ದ ಪೊಲೀಸ್ ಅಧಿಕಾರಿಯು ಒಂದು ದಿನ ರಾತ್ರಿ ಹತ್ತು ಗಂಟೆಗೆ ಸೊ ಒಂದು ದಿನ ರಾತ್ರಿ ಹತ್ತು ಗಂಟೆಗೆ ನಿದ್ರೆ ಹೋಗುತ್ತಾನೆ ಅರ್ಥ ಆಯ್ತಾ ಒಂದು ದಿನ ರಾತ್ರಿ ನಿದ್ರೆ ಹತ್ತು ಗಂಟೆಗೆ ನಿದ್ರೆ ಹೋಗುತ್ತಾನೆ ನಿದ್ರೆ ಹೋಗೋದಕ್ಕೆ ಮುಂಚೆ ಮಾರನೇ ದಿನ ನಡು ಮಧ್ಯಾಹ್ನಕ್ಕೆ ಅಲಾರಂ ಇಟ್ಟಿರ್ತಾನೆ ಮಾರನೇ ದಿನ ನಡು ಮಧ್ಯಾಹ್ನಕ್ಕೆ ಅಲಾರಂ ಇಟ್ಟಿರ್ತಾನೆ ಅಲಾರಂ ಅಲಾರಂ ಅವನನ್ನು ಎಚ್ಚರಿಸಿದಾಗ ಅವನು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಿರ್ತಾನೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ನೋಡ್ರಿ ಎಲ್ಲರೂ ಪ್ರಶ್ನೆಯನ್ನು ನೀಟ್ನೆಸ್ ಆಗಿ ಓದಿ ಒಬ್ಬ ಆಯಾಸಗೊಂಡಿದ್ದ ಪೊಲೀಸ್ ಅಧಿಕಾರಿ ಏನು ಮಾಡ್ತಾನೆ ಅಂದರೆ ಒಂದು ದಿನ ರಾತ್ರಿ ಹತ್ತು ಗಂಟೆಗೆ ನಿದ್ರೆ ಹೋಗ್ಕೊಂಡು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಆಮೇಲೆ ಏನು ಮಾಡ್ತಾನೆ ಅಂದರೆ ಮಾರನೇ ದಿನ ನಡು ಮಧ್ಯಾಹ್ನಕ್ಕೆ ಅಲಾರ್ಮ್ ಇಟ್ಟಿರ್ತಾನೆ ನೋಡಿರಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಮಾರನೇ ದಿನ ಅಂದ್ರೆ ನಾಳೆ ಟುಮಾರೋ ಮಾರನೇ ದಿನ ಅಂದ್ರೇನು ಟುಮಾರೋ ನಾಳೆ ಅಂತ ಗಮನಿಸಬೇಕು ಇದು ಇಂಪಾರ್ಟೆಂಟ್ ಮಾರನೇ ದಿನ ನಡು ಮಧ್ಯಾಹ್ನ ನಡು ಮಧ್ಯಾಹ್ನ ಅಂದ್ರೇನು ಕರೆಕ್ಟ್ ಹನ್ನೆರಡು ಗಂಟೆ ಅಂತ ತಿಳ್ಕೊಬೇಕು ನಾಳೆ ಹನ್ನೆರಡು ಗಂಟೆ ಇವತ್ತು ರಾತ್ರಿ ಹತ್ತು ಗಂಟೆಯಿಂದ ನಾಳೆ ಹತ್ತು ಗಂಟೆವರೆಗೆ ಹನ್ನ ಹನ್ನೆರಡು ಗಂಟೆವರೆಗೆ ಎಷ್ಟು ಗಂಟೆ ಆಗುತ್ತೆ ಹೇಳ್ಬೇಕಷ್ಟೆ ಇದಕ್ಕೆ ಆಪ್ಷನ್ ಇದೆ ನೋಡಿರಿ ಆಪ್ಷನ್ ಎ ಹದಿನಾಲ್ಕು ಗಂಟೆಗಳು ಆಪ್ಷನ್ ಬಿ ಹನ್ನೆರಡು ಗಂಟೆಗಳು ಆಪ್ಷನ್ ಸಿ ಹನ್ನೊಂದು ಗಂಟೆಗಳು ಆಪ್ಷನ್ ಡಿ ನಾಲ್ಕು ಗಂಟೆ ಅಂತ ಇದೆ ಇದರಲ್ಲಿ ನೋಡ್ಬೋದು ನೀವು ಇದ್ರಾಗ ನಾಲ್ಕು ಗಂಟೆ ಅಂತ ಆಗ ಚಾನ್ಸ್ ಇಲ್ಲ ಫೋರ್ ಅವರ್ಸ್ ಅಂತ ಆಗ ಚಾನ್ಸ್ ಇಲ್ಲ ಯಾಕಂದ್ರೆ ಹತ್ತು ಗಂಟೆ ನೈಟ್ ಹತ್ತು ಗಂಟೆಯಿಂದ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಸೊ ಟೋಟಲ್ ಎಷ್ಟು ಅವರ್ಸ್ ಆಗ್ಬೋದು ಹೇಳ್ಬೋದು ನೀವು ಅಷ್ಟೇ ಟೀತಾ ಈ ಗಡಿಯಾರದಲ್ಲಿ ನೋಡೋಣ ಸೊ ಗಡಿಯಾರದಲ್ಲಿ ನೋಡೋಣ ಏನಂದ್ರೆ ಸೊ ಗಡಿಯಾರದಲ್ಲಿ ಈಗ ಹತ್ತು ಗಂಟೆ ನೈಟ್ ಹತ್ತು ಗಂಟೆಯಿಂದ ಸೊ ನೈಟ ಸೊ ಹತ್ತು ಗಂಟೆಯಿಂದ ಅಂದಾಗ ಇಲ್ಲೇನು ಗಮನಿಸ್ಬೇಕಂದಾಗ ನೈಟ್ ಹತ್ತು ಗಂಟೆಯಿಂದ ನಿದ್ರೆ ಹೋಗೋಣ ನೋಡಿರಿ ಇಲ್ಲ ರಾತ್ರಿ ಹತ್ತು ಗಂಟೆ ಆಗಿದ್ದೀನಿ ಸೊ ಹತ್ತು ಗಂಟೆಯಿಂದ ನಾಳೆ ಹತ್ತು ಗಂಟೆ ಹನ್ನೆರಡು ಗಂಟೆ ಒಂದು ಎಷ್ಟಾಗ್ ನೋಡಿರಿ ಸೊ ಹತ್ತು ಗಂಟೆಯಿಂದ ಹನ್ನೊಂದು ಒಂದು ಗಂಟೆ ಆಗತಿ ಒಂದು ತಾಸು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಟೋಟಲ್ ಎಷ್ಟು ಬರ್ಸಕತ್ತಲ್ಲಿ ಸೊ ಟೋಟಲ್ ಹದಿನಾಲ್ಕು ಗಂಟೆ ಆಗತಿ ಈಗ ನೈಟ್ ಹತ್ತು ಗಂಟೆಯಿಂದ ಇಲ್ಲಿ ನೈಟ್ ಹತ್ತು ಗಂಟೆಯಿಂದ ಟೋಟಲ್ ಎಷ್ಟು ಎಷ್ಟಾಗತ್ತೆ ಅಂದ್ರೆ ಸೊ ನಾಳೆ ಹನ್ನೆರಡು ಗಂಟೆವರೆಗೆ ಟೋಟಲ್ ಹದಿನಾಲ್ಕು ಗಂಟೆ ಆಗುತ್ತದೆ ಫೋರ್ಟೀನ್ ಅವರ್ಸ್ ಆಕತಿ ಇದನ್ನು ಯಾವ ಥರ ಬಿಡಿಸ್ಬೇಕಾದ್ರೆ ನೋಡಿದ್ರು ಹದಿನಾಲ್ಕು ಗಂಟೆ ಸರಿಯಾದ ಥರ ಈಗ ರಾ ನೈಟ್ ಹತ್ತು ಗಂಟೆ ಪಿ ಎಮ್ ದಿಂದ ಮಾರ್ನಿಂಗ್ ಹತ್ತು ಗಂಟೆ ಎ ಎಮ್ವರೆಗೆ ಸೊ ಎಷ್ಟು ಅವರ್ಸ್ ಆಗ್ಬೋದು ಅಂದರೆ ಹನ್ನೆರಡು ಗಂಟೆ ಆಗುತ್ತೆ ಟ್ವೆಲ್ ಅವರ್ಸ್ ಆಗತ್ತೆ ಅಂದರೆ ರಾ ನೈಟ್ ಹತ್ತು ಗಂಟೆಯಿಂದ ಮಾರ್ನಿಂಗ್ ಹತ್ತು ಗಂಟೆವರೆಗೆ ಸೊ ಎಷ್ಟಾಗತ್ತೆ ಟ್ವೆಲ್ ಅವರ್ಸ್ ಆಗತ್ತೆ ಆಮೇಲೆ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸೊ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹನ್ನೆರಡು ಪಿ ಎಮ್ವರೆಗೆ ಎಷ್ಟು ಅವರ್ಸ್ ಆಗತ್ತೆ ಅಂದ್ರೆ ಟೂ ಅವರ್ಸ್ ಆಗೈತೆ ಹನ್ನೆರಡು ಗಂಟೆ ಅಂದ್ರೆ ಹನ್ನೆರಡು ಗಂಟೆ ಆಮೇಲೆ ಎರಡು ಗಂಟೆ ಸೊ ಟೋಟಲ್ ಎಷ್ಟು ಅವರ್ಸ್ ಆಗತ್ತೆ ಅಂದ್ರೆ ಫೋರ್ಟೀನ್ ಅವರ್ಸ್ ಹದಿನಾಲ್ಕು ಗಂಟೆಗಳು ಟೋಟಲ ಒಬ್ಬ ಆಯಾಸಗೊಂಡಿದ್ದ ಪೊಲೀಸ್ ಅಧಿಕಾರಿ ಸೊ ಎಷ್ಟು ಅವರ್ಸ್ ನಿದ್ರೆ ಮಾಡ್ಬೋದು ಅಂದ್ರೆ ಸೊ ಹದಿನಾಲ್ಕು ಗಂಟೆಗಳ ಕಾಲ ನಿದ್ರೆ ಮಾಡಿರ್ತಾನೆ ಇದೊಂದು ಎಕ್ಸಾಂಬಲ್ ಕೇಳ್ತಕ್ಕಂಥ ಪ್ರಶ್ನೆ ಇದೆ ಇಂಥವು ಏನು ಮಾಡ್ತಾನೆ ನಿಮ್ಮ ಎಕ್ಸಾಂಬಲ್ ಕೇಳ್ತಾನೆ ಪೊಲೀಸ್ ಕಾ ಪಿ ಎಸ್ ಎಕ್ಸಾಮಲ್ಲಿ ಮತ್ತು ಪೊಲೀಸ್ ಕಾನ್ಸ್ ಎಕ್ಸಾಮದಲ್ಲಿ ಈ ಥರ ಪ್ರಶ್ನೆಗಳು ಬರ್ತಾವೆ ಎಲ್ಲರೂ ಕೂಡ ಏನು ಮಾಡ್ರಿ ಈ ಥರ ಅಬ್ಸರ್ವ್ ಮಾಡ್ತಾ ಬರ್ರಿ ಎಸ್ ವೆರಿ ಗುಡ್ ನೆಕ್ಸ್ಟ್ ಹೋಗೋಣ ಮುಂದಿನ ಕ್ವಶನ್ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಎಲ್ಲರೂ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಬೇಸಿಕ್ ಹೇಳಿನಿ ನಾ ಏನು ಹೇಳಿನಿ ಅಂದರೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಈಗ ಐದು ಗಂಟೆ ಮತ್ತು ಆರು ಗಂಟೆಗಳ ಮಧ್ಯೆ ಯಾವ ಸಮಯದಲ್ಲಿ ಸಂಧಿಸು ಅಂತ ಹೇಳೀನಿ ಸಂಧಿಸಬೇಕಂತ ಹೇಳಿ ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ ಅದನ್ನ ಅಪ್ಲೈ ಮಾಡ್ತಾ ಹೋಗೋಣ ಸೊ ಇಲ್ಲಿದೆ ನೋಡ್ರಿ ಏನಿದೆ ಅಂದ್ರೆ ಆರನೇ ಕ್ವಶನ್ ಐದು ಗಂಟೆ ಮತ್ತು ಆರು ಗಂಟೆ ಮಧ್ಯೆ ಯಾವ ಸಮಯದಲ್ಲಿ ಯಾವ ಸಮಯದಲ್ಲಿ ಎರಡು ಮುಳುಗಳು ಸಂಧಿಸುತ್ತವೆ ಅಂತ ಇದೆ ಸಂಧಿಸುತ್ತವೆ ಅಂತ ಕೇಳ್ತಾರೆ ಸೊ ಎರಡು ಹೇಳ್ರಿ ಒಂದ್ರ ಮೇಲೆ ಒಂದು ಸಂಧಿಸಬೇಕು ಇದಕ್ಕೆ ಕಾನ್ಸೆಪ್ಟ್ ಏನು ನೋಡೋಣ ಸೊ ಐದು ಗಂಟೆ ಮತ್ತು ಆರು ಗಂಟೆ ಇದ್ದಾಗ ಒಂದು ಚೂರ್ ಕಾನ್ಸೆಪ್ಟನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಏನಿದೆ ಅಂದರೆ ಐದು ಗಂಟೆ ಅಂತ ಇದೆ ಸೊ ಇಲ್ಲಿ ಮೊದಲು ಏನು ಮಾಡ್ಬೇಕಂದ್ರೆ ಒಂದು ಫಾರ್ಮುಲ್ ನೋಡೋಣ ಹಿಂದಿನ ಗಂಟೆ ಅಂತ ತಗೋಣ ಹಿಂದಿನ ಸೊ ಗಂಟೆ ಅಂತ ತಗೋಣ ಸೊ ಹಿಂದಿನ ಗಂಟೆ ಹಿಂದಿನ ಗಂಟೆ ಅಂದರೆ ಎಷ್ಟು ಗಂಟೆ ಐದು ಗಂಟೆ ಅಂತ ತಗೋಣ ಹಿಂದಿನ ಗಂಟೆ ಅಂದ್ರೆ ಈಗ ಐದು ಗಂಟೆ ಮತ್ತು ಆರು ಗಂಟೆಗಳ ಮಧ್ಯ ಅಂತಂದಾಗ ಸೊ ಆರು ಗಂಟೆ ಅಂದರೆ ಮುಂದಿನ ಗಂಟೆ ಸೊ ಹಿಂದಿನ ಗಂಟೆ ಅಂದರೆ ಎಷ್ಟು ಐದು ಗಂಟೆ ಹಿಂದಿನ ಗಂಟೆ ತೆಗೆದುಕೊಳ್ಬೇಕು ಆಮೇಲೆ ಪ್ಲಸ್ ಹಿಂದಿನ ನಿಮಿಷ ಸೊ ಹಿಂದಿನ ನಿಮಿಷ ಸೊ ಹಿಂದಿನ ನಿಮಿಷ ಅಂದಾಗ ಸೊ ಗಡಿಯಾರದಲ್ಲಿ ಐದು ಗಂಟೆ ಆದಾಗ ಅಲ್ಲಿ ಎಷ್ಟು ನಿಮಿಷವಾಗುತ್ತದೆ ಅಂದರೆ ಇಪ್ಪತ್ತೈದು ನಿಮಿಷ ಆಗೈತೆ ಸರಿ ಹಂಗೆ ರೀ ಸೊ ಯಾವ ಥರ ಅಂದ್ರೆ ಗಮನಿಸಬೇಕಿಲ್ಲಿ ಈಗ ಗಡಿಯಾರದಾಗ ಹನ್ನೆರಡರಿಂದ ಒಂದು ಗಂಟೆಗೆ ಐದು ನಿಮಿಷ ಆಗತ್ತೆ ಹನ್ನೆರಡರಿಂದ ಒಂದು ಗಂಟೆ ಆದಾಗ ಐದು ನಿಮಿಷ ಒಂದರಿಂದ ನೋಡಿರಿ ಹನ್ನೆರಡರಿಂದ ಎರಡು ಗಂಟೆಗೆ ಹತ್ತು ನಿಮಿಷ ಹನ್ನೆರಡರಿಂದ ಮೂರು ಗಂಟೆಗೆ ಹದಿನೈದು ನಿಮಿಷ ಆರಾಯ್ತಾ ಒಂದು ಗಂಟೆಗೆ ಐದು ನಿಮಿಷ ಎರಡು ಗಂಟೆಗೆ ಹತ್ತು ನಿಮಿಷ ಮೂರು ಗಂಟೆಗೆ ಹದಿನೈದು ನಾಲ್ಕು ಗಂಟೆಗೆ ಇಪ್ಪತ್ತು ನಿಮಿಷ ಐದು ಗಂಟೆಗೆ ಇಪ್ಪತ್ತೈದು ನಿಮಿಷ ಆರು ಗಂಟೆಗೆ ಮೂವತ್ತು ನಿಮಿಷ ಏಳು ಗಂಟೆಗೆ ಮೂವತ್ತೈದು ಆಮೇಲೆ ಎಂಟು ಗಂಟೆಗೆ ನಲವತ್ತು ನಿಮಿಷ ಒಂಬತ್ತು ಗಂಟೆಗೆ ನಲವತ್ತೈದು ನಿಮಿಷ ಸೊ ಹತ್ತು ಗಂಟೆಗೆ ಎಷ್ಟು ಐವತ್ತು ನಿಮಿಷ ಸೊ ಹನ್ನೊಂದು ಗಂಟೆಗೆ ಐವತ್ತೈದು ಟೋಟಲ್ ಹನ್ನೆರಡು ಗಂಟೆಗೆ ಅರವತ್ತು ನಿಮಿಷ ಇದು ಇಂಪಾರ್ಟೆಂಟ್ ಅರ್ಥ ಆಯಿತಾ ಹಿಂದಿನ ನಿಮಿಷ ಅಂದ್ರೆ ಸೊ ಐದು ಗಂಟೆ ಆದಾಗ ಎಷ್ಟು ನಿಮಿಷ ಇಪ್ಪತ್ತೈದು ನಿಮಿಷ ನೋಡಿರಿ ಹನ್ನೆರಡರಿಂದ ಐದು ಗಂಟೆವರೆಗೆ ಕೌಂಟ್ ಮಾಡ್ತಾ ಬಂದಾಗ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಗಡಿಯಾರದಲ್ಲಿ ಐದು ಗಂಟೆ ಆದಾಗ ಈ ಕ್ಲಾಕ್ ಟಾಪಿಕ್ ಬಿಡಿಸ್ತಾ ಇದ್ದೀವಿ ಗಡಿಯಾರ ಟಾಪಿಕ್ ಬಡಿಸುವಾಗ ಗಡಿಯಾರದಲ್ಲಿ ಐದು ಗಂಟೆ ಆದಾಗ ಎಷ್ಟು ನಿಮಿಷ ಬೇಕು ಇಪ್ಪತ್ತೈದು ನಿಮಿಷ ಮೂರು ಗಂಟೆ ಆದಾಗ ಎಷ್ಟು ನಿಮಿಷ ಹೇಳಿ ನೋಡೋಣ ಮೂರು ಗಂಟೆ ಆದಾಗ ಸೊ ಹದಿನೈದು ನಿಮಿಷ ಮೂರು ಗಂಟೆ ಹದಿನೈದು ನಿಮಿಷ ಸೊ ಒಂದು ಗಂಟೆ ಆದಾಗ ಐದು ನಿಮಿಷ ಎರಡು ಗಂಟೆ ಆದಾಗ ಎಷ್ಟು ಸೊ ಹತ್ತು ನಿಮಿಷ ರೈತ ಸೊ ಐದು ಗಂಟೆ ಆದಾಗ ಇಪ್ಪತ್ತು ನಿಮಿಷ ಇದು ಇಂಪಾರ್ಟೆಂಟ್ ಆಮೇಲೆ ಪ್ಲಸ್ ಆಮೇಲೆ ಹಿಂದಿನ ನಿಮಿಷ ಸೇಮ್ ಹಿಂದಿನ ನಿಮಿಷ ಹಿಂದಿನ ನಿಮಿಷ ಸೊ ಡಿವೈಡೆಡ್ ಬೈ ಲೆವೆನ್ ಮಾಡ್ಕೋಬೇಕು ಲೆವೆನ್ ಎಲ್ಲಿ ಬಂತ ಅಂತೇಳಿರಿ ಹನ್ನೆರಡು ಗಂಟೆಗೆ ಎಷ್ಟು ಬಾರಿ ಗಂಟೆ ಮತ್ತು ನಿಮಿಷದ ಮುಳುಗಳು ಸಂಧಿಸುತ್ತವೆ ಸೊ ಹನ್ನೊಂದು ಬಾರಿ ಸಂಧಿಸುತ್ತವೆ ಆ ಕಾನ್ಸೆಪ್ಟ್ ಇದೆ ಅದರರ್ಥ ಹನ್ನೆರಡು ಗಂಟೆಗೆ ಗಂಟೆ ಮತ್ತು ನಿಮಿಷದ ಮುಳುಗಳು ಎಷ್ಟು ಬಾರಿ ಸಂಧಿಸುತ್ತವೆ ಹನ್ನೊಂದು ಬಾರಿ ಸಂಧಿಸುತ್ತವೆ ಆ ಕಾನ್ಸೆಪ್ಟ್ ಯೂಸ್ ಅಷ್ಟೇ ಇನ್ನು ಇದನ್ನ ಸಾಲ್ವ್ ಮಾಡ್ತಾ ಬರ್ಬೋದು ಅಷ್ಟೇ ಈಗ ಹಿಂದಿನ ಗಂಟೆ ಅಂದರೆ ಎಷ್ಟು ಗಂಟೆ ಇದೆ ಐದು ಗಂಟೆ ಐದು ಗಂಟೆ ಬರೆಯೋಣ ಒಂದೇ ಸ್ಟೆಪ್ನಲ್ಲಿ ಆನ್ಸರ್ ಮಾಡ್ಬೋದು ಐದು ಗಂಟೆ ಪ್ಲಸ್ ಹಿಂದಿನ ನಿಮಿಷ ಅಂದಾಗ ಸೊ ಹಿಂದಿನ ನಿಮಿಷ ಅಂದಾಗ ಐದು ಗಂಟೆ ಅಂದರೆ ಎಷ್ಟು ನಿಮಿಷ ಆಗುತ್ತದೆ ಸೊ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ನಿಮಿಷ ಆಮೇಲೆ ಇಲ್ಲಿ ಹಿಂದಿನ ನಿಮಿಷ ಅಂದ್ರೆ ಇಪ್ಪತ್ತೈದು ಡಿವೈಡೆಡ್ ಬೈ ಹನ್ನೊಂದು ಅಂತ ಮಾಡ್ಕೋಬೇಕಷ್ಟೇ ಇಪ್ಪತ್ತೈದು ಡಿವೈಡ್ ಬೈ ಹನ್ನೊಂದು ಮಾಡ್ಕೋಬೇಕು ಆಮೇಲೆ ಏನು ಮಾಡಬೇಕು ಹೇಳೋದ್ರಿಂದ ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೇ ಸೊ ಕ್ಯಾನ್ಸಲ್ ಮಾಡ್ಕೊಂಡಾಗ ಇಲ್ಲಿ ಕ್ಲಿಯರ್ ಆಗೈತೆ ಸೊ ಕ್ಯಾನ್ಸಲ್ ಏನಂದ್ರೆ ಸೊ ಹನ್ನೊಂದು ಒಂದಲೇ ಸೊ ಹನ್ನೊಂದು ಎಷ್ಟಲೇ ಸೊ ಹನ್ನೊಂದು ಎರಡಲೇ ಹನ್ನೊಂದು ಎರಡಲೇ ಇಪ್ಪತ್ತೆರಡು ಹನ್ನೊಂದು ಒಂದಲೇ ಹನ್ನೊಂದು ಎರಡನೇ ಇಪ್ಪತ್ತೆರಡು ಎಷ್ಟು ಹುಯ್ತಿಲ್ಲಿ ಸೊ ಇಪ್ಪತ್ತೈದರ ಇಪ್ಪತ್ತೆರಡು ಅದರ ಎಷ್ಟು ಉಳಿತು ಮೂರು ಬ್ಯಾಲೆನ್ಸ್ ಉಳಿತು ಸೊ ಎಷ್ಟು ಉಳಿತು ಮೂರು ಉಳಿತು ಇದು ಇಂಪಾರ್ಟೆಂಟ್ ಆಮೇಲೆ ನೋಡಿದ್ರಿ ಆನ್ಸರ್ ಡೈರೆಕ್ಟ್ ಮಾಡ್ಬೋದು ಈ ಡೈರೆಕ್ಟ್ ಆನ್ಸರ್ ಹೆಂಗೆ ಮಾಡ್ಬೋದು ಅಂದರೆ ಗಮನಿಸ್ಬೇಕು ಸೊ ಐದು ಗಂಟೆ ಸೊ ಎಷ್ಟಿದೆ ಅದು ಐದು ಗಂಟೆ ಅಂತ ಇದೆ ಐದು ಗಂಟೆ ಇದು ಐದು ಗಂಟೆ ಇದೆ ಇದು ಇಪ್ಪತ್ತೈದು ನಿಮಿಷ ಇದೆ ಎಷ್ಟಿದೆ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ಪ್ಲಸ್ ಎಷ್ಟಿದೆ ಸೊ ಇಲ್ಲಿ ಎಷ್ಟಿದೆ ಇಪ್ಪತ್ತೈದು ಪ್ಲಸ್ ಎರಡು ಇಪ್ಪತ್ತೇಳು ನಿಮಿಷ ಇಪ್ಪತ್ತೇಳು ನಿಮಿಷ ಇಪ್ಪತ್ತೈದು ಪ್ಲಸ್ ಎರಡು ಇಪ್ಪತ್ತೇಳು ನಿಮಿಷ ಆಮೇಲೆ ಇಲ್ಲಿ ಎಷ್ಟಿದೆ ಎಷ್ಟು ಶೇಷ ಉಳಿತು ಮೂರು ಶೇಷ ಉಳಿತು ಸೊ ಶೇಷ ಮೂರು ಉಳಿತು ಅಂದರೆ ಕೆಳಗೂ ಕೂಡ ಹನ್ನೊಂದು ಊದಿರ್ತದೆ ನೀವೇನು ಅನ್ಬೋದು ಸರ್ ಹನ್ನೊಂದು ಕ್ಯಾನ್ಸಲ್ ಆಗಿತ್ತು ಅಂತ ಹೇಳ್ಬೋದು ಹನ್ನೊಂದು ಕ್ಯಾನ್ಸಲ್ ಆಗಿರೋದಿಲ್ಲ ಇಲ್ಲಿ ಶೇಷ್ ಮೂರು ಉಳಿದ್ರೆ ಕೆಳಗಡೆ ಹನ್ನೊಂದು ಉಳಿರ್ತದೆ ಇಡ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಗಮನ ಕೊಡ್ರಿ ಐದು ಗಂಟೆ ಇಪ್ಪತ್ತೇಳು ನಿಮಿಷ ತ್ರೀ ಬೈ ಲೆವೆನ್ ನಿಮಿಷಗಳಿಗೆ ಸೊ ನಿಮಿಷಗಳಿಗೆ ಗಂಟೆ ಮತ್ತು ನಿಮಿಷದ ಮೂಲಗಳು ಸಂಧಿಸ್ತವೆ ಇಲ್ಲಿ ನೋಡ್ರಿ ಆಪ್ಷನ್ ಆಪ್ಷನ್ ಇದೆ ಐದು ಗಂಟೆ ಇಪ್ಪತ್ತೇಳು ತ್ರೀ ಬೈ ಲೆವೆನ್ ನಿಮಿಷಗಳಿಗೆ ಸಂಧಿಸ್ತು ಅಂತಿದೆ ಇದನ್ನು ಎಕ್ಸಾಮ್ದಾಗ ಆಪ್ಷನ್ ಇದೇ ಥರ ಕೊಟ್ಟಿರ್ತಾರೆ ಆಪ್ಷನ್ ಇದೇ ಥರ ಕೊಟ್ಟಿರ್ತಾರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ ಸೊ ಎಲ್ಲರೂ ಗಮನಿಸ್ಬೇಕು ಐದು ಗಂಟೆ ಇಪ್ಪತ್ತೇಳು ತ್ರೀ ಬೈ ಲೆವೆನ್ ನಿಮಿಷಗಳಿಗೆ ಗಂಟೆ ಮತ್ತು ನಿಮಿಷದ ಮುಳುಗಳು ಸಂಧಿಸ್ತಾವೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ನೀವು ನಾನು ಐದು ಗಂಟೆ ಆರು ಗಂಟೆ ಅಂತ ಕೊಟ್ಟನಿ ನೀವು ಮೂರು ಗಂಟೆ ನಾಲ್ಕು ಗಂಟೆ ಅಂತ ಸಾಲ್ವ್ ಮಾಡ್ಬೋದು ನಾಲ್ಕು ಗಂಟೆ ಐದು ಗಂಟೆ ಅಂತ ಸಾಲ್ವ್ ಮಾಡ್ಬೋದು ಈ ಎಲ್ಲ ಪ್ರಶ್ನೆಗಳನ್ನ ಬಿಡಿಸ್ತಾ ಬರ್ರಿ ಅರ್ಥ ಆಯ್ತಾ ನಿಮಗೆ ಮೇನ್ ಕಾನ್ಸೆಪ್ಟ್ ಏನು ಕ್ಲಿಯರ್ ಆಗಿ ಹೇಳ್ಕೊಟ್ಟಿ ಈ ಫಾರ್ಮುಲಾ ಅನ್ಕ ಮರೆಯಕ್ಕೆ ಹೋಗ್ಬಾರ್ದು ಅಷ್ಟೇ ಇದೇನು ಮಾಡಬೇಕಂದ್ರೆ ರಿವಿಷನ್ ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ಹೇಳ್ತಾರು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಎಲ್ಲರೂ ಪ್ರತಿದಿನ ಏನು ಮಾಡಬೇಕಂದ್ರೆ ಇಂಥ ಕ್ವಶನ್ಗಳಿಗೆ ಪ್ರತಿದಿನ ಸ್ಟಡಿ ಮಾಡ್ಬೇಕು ನೀವು ಪ್ರತಿದಿನ ಸ್ಟಡಿ ಮಾಡಿದಾಗ ಮಾತ್ರ ಎಕ್ಸಾಮ್ ಪಾಸ್ ಆಗುತ್ತೆ ಆಗಲ್ಲ ಆಯಿತಾ ಸೊ ಡೈಲಿ ಡೈಲಿ ಏನು ಮಾಡಬೇಕು ಮೆಂಟಾಲಿಟಿಯನ್ನು ಪ್ರತಿದಿನ ಸೊ ವೀಡಿಯೋಗಳನ್ನ ಎಲ್ಲರೂ ವಾಚ್ ಮಾಡಿ ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟ್ ಹೇಳ್ತಾನೆ ಎಕ್ಸಾಮ್ದಲ್ಲಿ ಪ್ರಶ್ನೆಗಳನ್ನು ಈಸೀಲಿ ಕೇಳ್ತಾರೆ ಟಫು ಕೇಳ್ತಾರೆ ಅರ್ಥ ಆಯ್ತಾ ಸೊ ಈಸಿ ಅಂತೇಳಿ ಎಕ್ಸಾಮ್ದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ರೀ ಈಸಿ ಕ್ವಶನ್ನ ಗಮನಿಸಲ್ಲ ಆ ಎಕ್ಸಾಮ್ದಾಗ ಏನಕ್ಕೆ ಹೇಳ್ರಿ ಆ ಈಸಿ ಕ್ವೆಶನ್ಗಳೇನಕ್ಕ ನಿಮ್ಗೆ ಬಿಡಿಸೋಕೆ ಬರೋಲ್ಲ ಎಕ್ಸಾಮ್ದಾಗ ಟೆನ್ಷನ್ ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಂದು ಕ್ವಶನೂ ಭಾಳ ಇಂಪಾರ್ಟೆಂಟ್ ನಿಮ್ಗೆ ಅರ್ಥ ಆಯ್ತಾ ಸೊ ಪ್ರತಿಯೊಂದು ಕ್ವಶ್ನೂ ಭಾಳ ಇಂಪಾರ್ಟೆಂಟ್ ಪ್ರತಿದಿನ ಏನು ಮಾಡ್ರಿ ವಿಡಿಯೋಗಳನ್ನೆಲ್ಲ ಕೇಳ್ರಿ ಅರ್ಥ ಮಾಡ್ಕೊರಿ ಪ್ರಾಕ್ಟೀಸ್ ಮಾಡ್ರಿ ಎಕ್ಸಾಮಲ್ಲಿ ಸೊ ನೀವು ಸಕ್ಸಸ್ ಅನ್ನು ಕಾಣ್ಬೋದು ಹ್ಞೂ ಓಕೆ ನೆಕ್ಸ್ಟ್ ನೋಡೋಣ ಇದೆಲ್ಲ ಕ್ಲಿಯರ್ ಆಯಿತಾ ಐದು ಗಂಟೆ ಇಪ್ಪತ್ತೇಳು ತ್ರೀ ಬೈ ಲೆವೆನ್ ಅಂತ ಇದೆ ಸೊ ನೀವು ಗಮನಿಸಬೇಕು ನೀವು ಗಡಿಯಾರದಾಗ ನೋಡ್ಕೋಬೋದು ಅಷ್ಟೇ ಸೊ ಗಡಿಯಾರದಲ್ಲಿ ಕೂಡ ಏನು ಮಾಡ್ಕೋಬೋದು ನೀವೇ ಸೊ ನೋಡ್ಕೋಬೋದು ಅಷ್ಟೇ ಗಡಿಯಾರದಲ್ಲಿ ಏನಾಗಿದೆ ಅಂದರೆ ಐದು ಗಂಟೆ ಇಪ್ಪತ್ತೇಳು ನಿಮಿಷ ತೋರಿಸ್ತಾನೆ ಸಂಧಿಸುವಂಥ ಕಾನ್ಸೆಪ್ಟ್ ಹೇಗಿದೆ ಅಂದರೆ ನಿಮಗೆ ಅದನ್ನ ಆಗಿ ತೋರಿಸ್ಕೊಡ್ತಾನೆ ಸೊ ಎಲ್ಲರೂ ಅಬ್ಸರ್ವ್ ಮಾಡಿ ಎಲ್ಲರೂ ಗಡಿಯಾರದಲ್ಲಿ ಎಷ್ಟಾಗಿದೆ ಈಗ ಐದು ಗಂಟೆ ಆಗಿದೆ ಓಕೆ ಸೊ ಗಡಿಯಾರದಲ್ಲಿ ಐದು ಗಂಟೆ ಆಗಿದೆ ಗಮನಿಸಬೇಕು ನಾವು ಕೇಳ್ತಾರೋ ಐದು ಗಂಟೆ ಮತ್ತು ಆರು ಗಂಟೆ ಅಂತಿದೆ ಗಮನಿಸಬೇಕು ಎಲ್ಲರೂ ಸೊ ಐದು ಗಂಟೆ ಮತ್ತು ಆರು ಗಂಟೆಗಳ ಮಧ್ಯೆ ಎಲ್ಲಿ ಸಂಧಿಸ್ತಾ ಅಂತಂದಾಗ ಸೊ ಎಲ್ಲರೂ ಅಬ್ಸರ್ವ್ ಮಾಡಿರಿ ಇಪ್ಪತ್ತೇಳು ತ್ರೀ ಬೈ ಸೆವೆನ್ ನಿಮಿಷಗಳು ನೋಡಿರಿ ಎಲ್ಲರೂ ಅಬ್ಸರ್ವ್ ಮಾಡಿ ನೋಡಿರಿ ಟ್ವೆಂಟಿ ಸೆವೆನ್ ನಿಮಿಷ ಇದೆ ಐದು ಗಂಟೆ ಇಪ್ಪತ್ತೇಳು ನಿಮಿಷ ಆಗೈತಿಲ್ಲ ಐದು ಗಂಟೆ ಇಪ್ಪತ್ತೇಳು ನಿಮಿಷ ತ್ರೀ ಬೈ ಲೆವೆನ್ ನಿಮಿಷಗಳಿಗೆ ಸಂಧಿಸುತ್ತದೆ ಅರ್ಧ ಎಕ್ಸಾಮ್ದಲ್ಲಿ ಎಕ್ಸಾಮಲ್ಲಿ ಕ್ಲಾಕ್ ಇಲ್ಲ ಸೊ ಏನು ಮಾಡಬೇಕು ಇಲ್ಲೆಲ್ಲ ಪ್ರಾಕ್ಟಿಕಲಾಗಿ ಚೆಕ್ ಮಾಡ್ಬೇಕಿನ್ನಲ್ಲ ಪ್ರಾಕ್ಟಿಕಲ್ ಚೆಕ್ ಮಾಡಿ ಇಂಥವು ಫಾರ್ಮುಲ ಹೆಣ್ ಕೊಟ್ಕೊಂಡ್ಬಿಟ್ರೆ ಸೊ ಏನಾಗತ್ತೆ ಎಕ್ಸಾಮ್ದಲ್ಲಿ ನೀವು ಬೇರೆದವ್ರು ಬಿಡಿಸೋಕ್ಕಿಂತ ನೀವು ಕಾನ್ಸೆಪ್ಟನ್ನು ಬಿಡಿಸ್ಬೋದು ಅಷ್ಟೇ ಆಯಿತಾ ಸೊ ನಿಮ್ಗೆ ಸ್ಕೋರ್ ಜಾಸ್ತಿ ಆಗುತ್ತೆ ಇಂಥ ಕ್ವಶನ್ಗಳನ್ನ ಬಿಡಿಸೋಕೆ ಯಾರಿಗೂ ಅಷ್ಟು ಆಗಲ್ಲ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಇಂಥ ಕ್ವಶನ್ ಅರ್ಥ ಮಾಡಿಕೊಂಡು ಇಂಥ ಕ್ವಶನ್ ಬಿಡಿಸಬೇಕು ಸೇಷ್ಠಿದೆ ಐದು ಗಂಟೆ ಇಪ್ಪತ್ತೇಳು ನಿಮಿಷ ಇದೆ ನೋಡಿರಿ ನೀವು ಟ್ರೈ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ನೀವು ಟ್ರೈ ಮಾಡಿ ಇಂಥ ಎಲ್ಲ ಸಾಲ್ವ್ ಮಾಡಿ ನಾ ಐದು ಗಂಟೆ ಕೊಟ್ಟಿ ಆರು ಗಂಟೆ ಕೊಟ್ಟಿ ನೀವು ಮತ್ತೆ ಏನು ಮಾಡಬಹುದು ಮೂರು ಗಂಟೆ ಮತ್ತು ನಾಲ್ಕು ಗಂಟೆ ಅಂತ ಸಾಲ್ವ್ ಮಾಡ್ಬೋದು ಆಮೇಲೆ ನಾಲ್ಕು ಗಂಟೆ ಮತ್ತು ಐದು ಗಂಟೆ ಅಂತ ಸಾಲ್ವ್ ಮಾಡ್ಬೋದು ಆಮೇಲೆ ಏಳು ಗಂಟೆ ಮತ್ತು ಎಂಟು ಗಂಟೆ ಅಂತ ಸಾಲ್ವ್ ಮಾಡ್ಬೋದು ಕ್ವಶನ್ ರಗಡ್ ಹಾಕ ಸಿಗ್ಬೋದು ನಿಮ್ಮ ಕ್ವಶನ್ಗಳು ಬಟ್ ಒಂದು ಕ್ಲೀನಾಗಿ ಅರ್ಥ ಮಾಡ್ಕೊರಿ ಒಂದು ಕ್ವಶನ್ ಕ್ಲೀನಾಗಿ ಅರ್ಥ ಆಯ್ತು ಅಂದ್ರೆ ಸೊ ಸಾಕಷ್ಟು ಪ್ರಶ್ನೆಗಳು ಸಾಲ್ವ್ ಮಾಡ್ತಾ ಹೋಗ್ಬೋದು ಅಷ್ಟೇ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ನೆಕ್ಸ್ಟ್ ಮುಂದಿನ ಕ್ವೆಶನ್ ಹೋಗೋಣ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೊ ನೆಕ್ಸ್ಟ್ ಎಷ್ಟನೇ ಕ್ವೆಶನ್ ನೋಡೋಣ ಅಂದ್ರೆ ಸೊ ಏಳನೇ ಕ್ವಶನ್ ನೋಡೋಣ ಸೊ ಏಳನೇ ಕ್ವೆಶನ್ ಕೂಡ ಯಾವ ಥರ ಇದೆ ಅಂದರೆ ನೀವು ನೋಡಿ ಕ್ವಶನ್ ಎಲ್ಲ ಹೋದ್ರಿ ಪ್ರತಿಯೊಬ್ಬರು ಕೂಡ ಕ್ವಶನನ್ನು ಅಬ್ಸರ್ವ್ ಮಾಡಿರಿ ಕ್ವಶನ್ ಏನಿದೆ ನೋಡಿರಿ ನಾಲ್ಕು ಮತ್ತು ಐದು ಗಂಟೆಗಳ ಮಧ್ಯದ ನಾಲ್ಕು ಮತ್ತು ಐದು ಗಂಟೆಗಳ ಮಧ್ಯದ ಯಾವ ಸಮಯದಲ್ಲಿ ಗಡಿಯಾರದ ಮುಳುಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೀವಿಯಸ್ ಕ್ವಶನ್ದಲ್ಲಿ ಸಂಧಿಸುತ್ತವೆ ಈ ಕ್ವಶನಲ್ಲಿ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಒಂದು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಸಾಕಷ್ಟೆ ನೋಡಿ ಎಲ್ಲರೂ ಸೊ ವಿರುದ್ಧ ಅಂದಾಗ ಭಾಳ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಷ್ಟೇ ವಿರುದ್ಧ ಅಂದಾಗ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅರ್ಥ ಮಾಡ್ಕೊರಿ ಎಲ್ಲರೂ ಸೊ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಎಲ್ಲರೂ ಕೂಡ ಏನು ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ಲೈಕ್ ಲೈಕನ್ನು ಒತ್ತರಿ ಇಂಥ ಕ್ವಶನ್ಗಳನ್ನ ಡೈಲಿಯಲ್ಲಿ ಸೊ ನಿಮ್ಗೆ ಎಲ್ಲ ಅಪ್ಲೋಡ್ ಮಾಡ್ತೀವಿ ಸೊ ಪ್ರತಿದಿನ ಎಲ್ಲರೂ ಈ ವಿಡಿಯೋಗಳ್ನ ವಾಚ್ ಮಾಡಿರಿ ಹ್ಞೂ ಕಂಟಿನ್ಯೂಸ್ ಕಾಲ್ಸ್ ಇರ್ತಾ ನಿಮ್ಗೆ ಸೊ ಪ್ರತಿದಿನ ಈ ವಿಡಿಯೋ ನಂಬರ್ ಸೀರೀಸ್ ಇದೆ ಕೋಡಿಂಗ್ ಡಿ ಕೋಡಿಂಗ್ ಅಂತ ಇದೆ ಎಲ್ಲ ಚಾಪ್ಟ್ರುಗಳ್ನ ಭಾಳ ಕ್ಲೀನಾಗಿ ಹೇಳಿ ನಾನು ಸೊ ಇನ್ನೂ ಕೂಡ ನಿಮ್ಗೆ ಏನಕ್ಕೆ ಇನ್ನೂ ಕೂಡ ನಿಮ್ಗೆ ಒಂದು ಎಲ್ಲ ವೀಡಿಯೋಗಳನ್ನ ಸಾಕಷ್ಟು ನಿಮ್ಗೆ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ಗಳನ್ನ ತಂದು ಹೇಳ್ತಾನೆ ಎಲೆಕ್ಟ್ರಿಕ್ಸ್ ಮುಖಾಂತ ಹೇಳ್ತಾನೆ ಸೊ ಎಲ್ಲರೂ ಕೂಡ ವಾಚ್ ಮಾಡ್ತಾ ಹೋರಿ ಸೊ ನೋಡಿರಿ ನಾಲ್ಕು ಗಂಟೆ ಮತ್ತು ಐದು ಗಂಟೆ ಅಂತಿದೆ ಗಮನಿಸಬೇಕು ಸೊ ಅಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ವಿರುದ್ಧ ಅಂತ ಕೊಟ್ಟರು ವಿರುದ್ಧ ದಿಕ್ಕಿಲಿಂದ ಕೊಟ್ಟಾಗ ಸೊ ಏನು ಗಮನಿಸ್ಬೇಕಂದ್ರೆ ನಾವು ಫಸ್ಟ್ ಬೇಸಿಕ್ ಗಮನಿಸಬೇಕು ಸೊ ಬೇಸಿಕ್ ಏನು ಗಮನಿಸ್ಬೇಕಂದ್ರೆ ನಾಲ್ಕು ಗಂಟೆ ಮತ್ತು ಐದು ಗಂಟೆಗಳ ಮಧ್ಯೆ ಇರ್ತಕ್ಕಂಥದ್ದು ಇಲ್ಲೇನು ಗಮನಿಸ್ಬೇಕಂದಾಗ ನೋಡಿರಿ ಎಲ್ಲ ಕಡೆ ಆಪ್ಷನ್ ಇದೆ ನಾಲ್ಕು ಗಂಟೆ ಆದ ನಂತರ ನಲವತ್ತೊಂಬತ್ತು ಒನ್ ಬೈ ಲೆವೆನ್ ನಿಮಿಷಗಳಿಗೆ ಸಂಧಿಸುತ್ತವೆ ವಿರುದ್ಧ ಇರ್ತವೆ ಅಂತ ಕೊಡ್ತಾನೆ ನಾಲ್ಕು ಗಂಟೆ ಆದ ನಂತರ ಐವತ್ತು ನಿಮಿಷ ಅಂತ ಕೊಡ್ತಾನೆ ನಾಲ್ಕು ಗಂಟೆ ಆದ ನಂತರ ಐವತ್ನಾಲ್ಕು ಸಿಕ್ಸ್ ಬೈ ಲೆವೆನ್ ಅಂತ ಕೊಡ್ತಾನೆ ಆಮೇಲೆ ನಾಲ್ಕು ಗಂಟೆ ಆದ ನಂತರ ನಲವತ್ತೊಂಬತ್ತು ಟೆನ್ ಬೈ ಲೆವೆನ್ ನಿಮಿಷಗಳ ಸಂಧಿ ಸಂತಿ ಕೊಟ್ಟಿರ್ತವೆ ಫಾರ್ಮುಲಾ ಏನಿಗೆ ಅಂದರೆ ಗಮನಿಸಬೇಕು ಪ್ರೀವಿಯಸ್ ಕಾನ್ಸೆಪ್ಟ್ ಇದೆ ಹಾಗೆ ಸೊ ಇಲ್ಲಿ ಹಿಂದಿನ ಗಂಟೆ ಅಂದರೆ ಎಷ್ಟಿದೆ ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಹಿಂದಿನ ಗಂಟೆ ಅಂತ ತಗೋಬೇಕು ಅಷ್ಟೇ ಸೇಮ್ ಪ್ರೀವಿಯಸ್ ಕಾನ್ಸೆಪ್ಟ್ ಸೇಮ್ ಇದೆ ಹಿಂದಿನ ಗಂಟೆ ಅಂತ ತೆಗೆದುಕೊಳ್ಬೇಕು ಸೊ ಹಿಂದಿನ ಗಂಟೆ ಅಂತ ಎಷ್ಟಿದೆ ಸೊ ನಾಲ್ಕು ಗಂಟೆ ಅಂತ ಇದೆ ಸೊ ಹಿಂದಿನ ಗಂಟೆ ಪ್ಲಸ್ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ನಾಲ್ಕು ಗಂಟೆ ಆದಾಗ ಅದ್ರ ವಿರುದ್ಧ ಗಂಟೆ ತೆಗೆದುಕೊಳ್ಬೇಕು ಯಾಕಂದ್ರೆ ಪ್ರಶ್ನೆ ಏನಿದೆ ವಿರುದ್ಧ ಅಂತ ಇದೆ ಸೊ ವಿರುದ್ಧ ಅಂದಾಗ ಈ ನಾಲ್ಕು ಗಂಟೆ ವಿರುದ್ಧ ಎಷ್ಟು ಗಂಟೆ ಆಗುತ್ತೆ ಭಾಳ ಇಂಪಾರ್ಟೆಂಟ್ ನಾಲ್ಕು ಗಂಟೆ ವಿರುದ್ಧ ಗಂಟೆ ಎಷ್ಟಾಗತ್ತೆ ಅಂದರೆ ಸೊ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ ಈ ಗಡಿಯಾರದಲ್ಲಿ ನೋಡಿರಿ ಸೊ ಗಡಿಯಾರದಲ್ಲಿ ಏನಂದರೆ ಹನ್ನೆರಡು ಗಂಟೆ ವಿರುದ್ಧ ಎಷ್ಟಿದೆ ಆರು ಗಂಟೆ ಇದೆ ಹನ್ನೆರಡು ಗಂಟೆ ವಿರುದ್ಧ ಆರು ಗಂಟೆ ಆರು ಗಂಟೆ ವಿರುದ್ಧ ಹನ್ನೆರಡು ಗಂಟೆ ಸೊ ಒಂದು ಗಂಟೆ ವಿರುದ್ಧ ಏಳು ಗಂಟೆ ಒಂದು ಗಂಟೆ ವಿರುದ್ಧ ಏಳು ಗಂಟೆ ಏಳು ಗಂಟೆ ವಿರುದ್ಧ ಒಂದು ಗಂಟೆ ಸೊ ಎರಡು ಗಂಟೆ ವಿರುದ್ಧ ಎಂಟು ಗಂಟೆ ಸೊ ಮೂರು ಗಂಟೆ ವಿರುದ್ಧ ಒಂಬತ್ತು ಗಂಟೆ ಸೊ ಒಂಬತ್ತು ಗಂಟೆ ವಿರುದ್ಧ ಮೂರು ಗಂಟೆ ನಾಲ್ಕು ಗಂಟೆ ವಿರುದ್ಧ ಎಷ್ಟು ಗಂಟೆ ಇದೆ ನೋಡ್ರಿ ನಾಲ್ಕು ಗಂಟೆ ವಿರುದ್ಧ ಹತ್ತು ಗಂಟೆ ಇದೆ ಐದು ಗಂಟೆ ವಿರುದ್ಧ ಹನ್ನೊಂದು ಗಂಟೆ ಇದೆ ಇದು ಅರ್ಥ ಮಾಡ್ಕೋಬೇಕು ಕ್ಲಾಕದಲ್ಲಿ ನಾಲ್ಕು ಗಂಟೆ ಆದಾಗ ಸೊ ಅದರ ವಿರುದ್ಧ ಎಷ್ಟು ಗಂಟೆ ಇದೆ ಹತ್ತು ಗಂಟೆ ಇದೆ ಆ ಹತ್ತು ಗಂಟೆ ತೆಗೆದುಕೊಳ್ಬೇಕು ನಾವು ಅಷ್ಟೇ ಸೊ ಹತ್ತು ಗಂಟೆ ತೆಗೆದುಕೊಳ್ಬೇಕು ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು ಈಗ ವಿರುದ್ಧ ನಿಮಿಷ ತಗೋಬೇಕು ವಿರುದ್ಧ ನಿಮಿಷ ವಿರುದ್ಧ ನಿಮಿಷ ತೆಗೆದುಕೊಳ್ಬೇಕು ವಿರುದ್ಧ ನಿಮಿಷ ಪ್ಲಸ್ ವಿರುದ್ಧ ವಿರುದ್ಧ ನಿಮಿಷಗಳು ವಿರುದ್ಧ ನಿಮಿಷ ಡಿವೈಡ್ ಬೈ ಲೆವೆನ್ ಸೇಮ್ ನೋಡಿರಿ ಹಿಂದಿನ ಗಂಟೆ ಅಂದರೆ ನಾಲ್ಕು ಗಂಟೆ ವಿರುದ್ಧ ನಿಮಿಷ ಅಂದಾಗ ಸೊ ಅರ್ಥ ಮಾಡಿಕೊರಿ ನಾಲ್ಕು ಗಂಟೆ ವಿರುದ್ಧ ಎಷ್ಟು ಗಂಟೆ ಇದೆ ಸೊ ಹತ್ತು ಗಂಟೆ ಇದೆ ನಾಲ್ಕು ಗಂಟೆ ವಿರುದ್ಧ ಎಷ್ಟು ಇದೆ ಹತ್ತು ಗಂಟೆ ಇದೆ ಸೊ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಗಂಟೆ ವಿರುದ್ಧ ಎಷ್ಟು ಗಂಟೆ ಇದೆ ಸೊ ಹತ್ತು ಗಂಟೆ ಇದ್ರೆ ಹತ್ತು ಗಂಟೆಗೆ ಎಷ್ಟು ನಿಮಿಷ ಸೊ ಹತ್ತು ಗಂಟೆಗೆ ಎಷ್ಟು ನಿಮಿಷ ಆಗುತ್ತದೆ ಸೊ ಅಷ್ಟು ಹತ್ತು ಗಂಟೆಗೆ ಎಷ್ಟು ನಿಮಿಷ ಆಗುತ್ತೆ ಅಂದ್ರೆ ಐವತ್ತು ನಿಮಿಷ ಆಗುತ್ತದೆ ಹತ್ತು ಗಂಟೆಗೆ ಎಷ್ಟು ನಿಮಿಷ ಐವತ್ತು ನಿಮಿಷ ಸೊ ಇಲ್ಲಿ ಏನು ಮಾಡಬೇಕಾದ್ರೆ ಹಿಂದಿನ ಗಂಟೆ ಅಂದ್ರೆ ನಾಲ್ಕು ಗಂಟೆ ನಾಲ್ಕು ಗಂಟೆ ತೆಗೆದುಕೊಳ್ಬೇಕು ಸೊ ನಾಲ್ಕು ಗಂಟೆ ಅಂತ ಇದೆ ಸೊ ಆಮೇಲೆ ವಿರುದ್ಧ ನಿಮಿಷ ಅಂದಾಗ ಸೊ ಎಷ್ಟು ನಿಮಿಷ ಇದೆ ನಾಲ್ಕು ಗಂಟೆ ಅಪೋಸಿಟ್ ಹತ್ತು ಗಂಟೆ ಹತ್ತು ಗಂಟೆಗೆ ಎಷ್ಟು ನಿಮಿಷ ಐವತ್ತು ನಿಮಿಷ ಸೊ ಐವತ್ತು ನಿಮಿಷ ಅಂತ ತೆಗೋಬೇಕು ಐವತ್ತು ನಿಮಿಷ ಆಮೇಲೆ ಪ್ಲಸ್ ಐವತ್ತು ಡಿವೈಡೆಡ್ ಬೈ ಸೊ ಹನ್ನೊಂದು ಮಾಡ್ಕೋಬೇಕಷ್ಟೇ ಐವತ್ತು ಡಿವೈಡ್ ಬೈ ಹನ್ನೊಂದು ಆಮೇಲೆ ನೋಡಿ ಕ್ಯಾನ್ಸಲ್ ಮಾಡ್ತಾ ಬರ್ರಿ ಸೊ ಹನ್ನೊಂದು ಒಂದಲೇ ಹನ್ನೊಂದು ಒಂದಲಿ ಹನ್ನೊಂದು ಎಷ್ಟೇ ಹನ್ನೊಂದು ನಾಲ್ಕಲೆ ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ನಲವತ್ನಾಲ್ಕು ಅಂದಾಗ ಎಷ್ಟು ಉಳಿತು ಆರು ಬ್ಯಾಲೆನ್ಸ್ ಉಳಿತು ಆರು ಶೇಷ ಉಳಿತು ಅದರ್ಥ ಸೊ ಆನ್ಸರ್ ಮಾಡಿ ಬಂದಿವಿಗೆ ನಾಲ್ಕು ಗಂಟೆ ಇಲ್ಲಿ ಎಷ್ಟಿದೆ ಐವತ್ತು ಅಂತ ಇದೆ ಐವತ್ತು ಪ್ಲಸ್ ನಾಲ್ಕು ಐವತ್ನಾಲ್ಕು ಎಲ್ಲಿದೆ ಆಪ್ಷನ್ ಸಿ ಇದೆ ನೋಡ್ರಿ ಆಪ್ಷನ್ ಸಿ ನಾಲ್ಕು ಗಂಟೆ ಆದ ನಂತರ ಐವತ್ನಾಲ್ಕು ನಿಮಿಷ ಸೊ ಐವತ್ತು ಪ್ಲಸ್ ನಾಲ್ಕು ಐವತ್ತು ಪ್ಲಸ್ ನಾಲ್ಕು ಎಷ್ಟಾಗುತ್ತದೆ ಐವತ್ನಾಲ್ಕು ಶೇಷ್ ಎಷ್ಟು ಉಳಿತು ಶೇಷ್ ಆರ್ ಇದೆ ಸಿಕ್ಸ್ ಬೈ ಲೆವೆನ್ ಸಿಕ್ಸ್ ಬೈ ಲೆವೆನ್ ಲೆವೆನ್ ಉಳಿದಿರ್ತೈತಿ ಸೊ ಸಿಕ್ಸ್ ಬೈ ಲೆವೆನ್ ಸೊ ಆನ್ಸರ್ ಸಿ ಇಸ್ ರೈಟ್ ಆನ್ಸರ್ ಅರ್ಥ ಐತೆ ಎಲ್ಲರಿಗೂ ಈ ಥರ ಗಮನಿಸ್ಬೇಕಷ್ಟೇ ನೀವು ನೋಡ್ಬೋದು ಅಷ್ಟೇ ಗಡಿಯಾದಾಗ ಎಷ್ಟಾಗಿದೆ ಅಂದರೆ ನಾಲ್ಕು ಗಂಟೆ ಇದೆ ಗಮನಿಸಬೇಕು ಸೊ ನಾಲ್ಕು ಗಂಟೆ ಐದು ಗಂಟೆ ಇದ್ದಾಗ ಗಂಟೆ ಮತ್ತು ನಿಮಿಷದ ಮೂಲ ಸ ಅಪೋಸಿಟ್ ಅಂತ ಕೇಳ್ತಾರೆ ವಿರುದ್ಧ ಅಂತ ಕೇಳ್ತಾರೆ ಎಲ್ಲರೂ ಕ್ಲಾಕನ್ನು ಗಮನಿಸಬೇಕು ಕ್ಲಾಕ್ನಲ್ಲಿ ಗಮನಿಸ್ಬೇಕೆಲ್ಲರೂ ನೋಡಿ ಈಗ ಕ್ಲಾಕನ್ನು ಟರ್ನ್ ಮಾಡ್ತಾ ಬಂದಾಗ ನೋಡಿ ಎಲ್ಲರೂ ಅಬ್ಸರ್ವ್ ಮಾಡಿ ಅಪೋಸಿಟ್ ವಿರುದ್ಧ ಅಂತ ಬರುತ್ತೆ ವಿರುದ್ಧ ಅಂತ ಬರುತ್ತೆ ಗಮನಿಸಬೇಕು ನೋಡಿ ಅರ್ಥ ಆಯ್ತಾ ಸೊ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದಲ್ಲಿ ಏನಾಗುತ್ತವೆ ಗಂಟೆ ಮತ್ತು ನಿಮಿಷದ ಮುಳುಗುಗಳು ಸಂಧಿಸ್ತಾ ಅಂತ ಅರ್ಥ ಆಯ್ತಾ ಈ ಥರ ಕಾನ್ಸೆಪ್ಟನ್ನು ಬಿಡಿಸ್ಬೇಕಷ್ಟೇ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಅಷ್ಟೇ ಅರ್ಥ ಆಯ್ತಾ ಎಲ್ಲರಿಗೂ ನೀವೆಲ್ಲ ಟ್ರೈ ಮಾಡಿರಿ ಮನೆ ಹೋಗಿ ಎಲ್ಲ ಕ್ಲಾಕ್ ಕರೆಕ್ಟ್ ಎಕ್ಸಾಕ್ಟ್ ಕ್ಲಾಕ್ ಅಂತ ತೆಗೆದುಕೊಂಡು ಸೊ ನೋಡ್ಬೋದು ನೀವೆಲ್ಲ ಕರೆಕ್ಟ್ ಪರ್ಫೆಕ್ಟಾಗಿ ಆನ್ಸರ್ ಬಂದುಬಿಡ್ತದೆ ಅಷ್ಟೇ ಪರ್ಫೆಕ್ಟ್ ಆನ್ಸರ್ ನೀವು ಕೇಳು ಫ್ರೂಪ್ ತೋರಿಸ್ಬೋದು ನೀವು ಅಷ್ಟೇ ಐತೆ ಈ ಥರ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ ಈ ಫಾರ್ಮುಲಾನ ಹೋಗಬೇಡ ಅಷ್ಟೇ ಈ ಫಾರ್ಮುಲಾ ಹಿಂದಿನ ಗಂಟೆ ಪ್ಲಸ್ ವಿರುದ್ಧ ನಿಮಿಷ ವಿರುದ್ಧ ನಿಮಿಷ ಯಾಕೆ ಕೊಡ್ತಾರೆ ಅಂದ್ರೆ ಕ್ವಶನದಲ್ಲಿ ವಿರುದ್ಧ ಇದ್ದಾಗ ವರ್ಧ ಇಲ್ಲಿ ವಿರುದ್ಧ ನಿಮಿಷ ಪ್ರೀವಿಯಸ್ಸಲ್ಲಿ ಹಿಂದಿನ ನಿಮಿಷ ಅಂತ ಕೊಟ್ಟಾನೆ ಎಲ್ಲನೂ ಒಂದು ಬರೆದಿಟ್ಕೋರು ನೋಟ್ ಪಡ್ಕೊರಿ ಎಲ್ಲ ಕ್ಲೀನಾಗಿ ಸೊ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅರ್ಥ ಆಯ್ತಾ ಎಸ್ ವೆರಿ ಗುಡ್ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ಇದೆ ನೋಡಿರಿ ಎಂಟನೇ ಕ್ವಶನ್ ಸೊ ಎಂಟನೇ ಕ್ವಶನ್ ಏನಿದೆ ಅಂದರೆ ಸೊ ಇದು ಕನ್ನಡಿ ಬಿಂಬದ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇದೆ ಕನ್ನಡಿ ಬಿಂಬ ಮಿರರ್ ಇಮೇಜ್ ಅಂತ ಬರುತ್ತೆ ಸೊ ಮಿರರ್ ಇಮೇಜ್ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಎಲ್ಲರೂ ಕೂಡ ಗಮನಿಸಬೇಕು ಸೊ ಏನಿದೆ ಅಂದರೆ ಗಡಿಯಾರದಲ್ಲಿ ಸಮಯ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷವಾದಾಗ ಕನ್ನಡಿ ಬಿಂಬದಲ್ಲಿ ಎಷ್ಟು ಸಮಯ ತೋರಿಸುತ್ತದೆ ಕನ್ನಡಿ ಬಿಂಬದಲ್ಲಿ ಎಷ್ಟು ಸಮಯ ತೋರಿಸ್ಕೊಟ್ಟಣ ಸೊ ಅರ್ಥ ಮಾಡ್ಕೋಬೇಕು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಗಡಿಯಾರದಲ್ಲಿ ಸೊ ಗಡಿಯಾರದಲ್ಲಿ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷವಾದಾಗ ಕನ್ನಡಿ ಬೆಂಬದಲ್ಲಿ ಮಿರರ್ ಇಮೇಜ್ನಲ್ಲಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಸೊ ಮಿರರ್ ಇಮೇಜ್ ಇಂಪಾರ್ಟೆಂಟ್ ಅಂದರೆ ಒಂದು ಒಂದು ಗಮನಿಸಬೇಕು ಒಂದು ಜಸ್ಟ್ ಬೇಸಿಕ್ ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಳ್ರಿ ಒಂದು ಕ್ಲಾಕ್ ಇದೆ ಅಂತ ತಿಳ್ಕೊಳೋಣ ಸೊ ಕ್ಲಾಕದಲ್ಲಿ ಇಲ್ಲೇನಿದೆ ಅಂದರೆ ಒಂದು ಕ್ಲಾಕನ್ನು ಬರೆಯೋಣ ತೀತಾ ಸೊ ಕ್ಲಾಕದಲ್ಲಿ ಏನಿದೆ ಅಂದರೆ ಇಲ್ಲಿ ಮೂರು ಗಂಟೆ ಇದೆ ಸೊ ಇಲ್ಲಿ ಎಷ್ಟಿದೆ ಹನ್ನೆರಡು ಗಂಟೆ ಇದೆ ಸೊ ಇಲ್ಲಿ ಎಷ್ಟು ಗಂಟೆ ಇದೆ ಆರು ಗಂಟೆ ಇದೆ ಇಲ್ಲಿ ಎಷ್ಟಿದೆ ಒಂಬತ್ತು ಅಂತ ಇದೆ ಓಕೆ ಇದು ಒಂದು ಗಂಟೆ ಇದು ಎಷ್ಟು ಗಂಟೆ ಎರಡು ಗಂಟೆ ಇದು ನಾಲ್ಕು ಗಂಟೆ ಐದು ಗಂಟೆ ಏಳು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ಆಮೇಲೆ ಹನ್ನೊಂದು ಗಂಟೆ ಅಂತ ಇದೆ ಇದು ಕ್ಲಾಕದಲ್ಲಿ ಇನ್ನು ನಮಗೆ ಏನು ಅಂತ ಕನ್ನಡಿ ಬಿಂಬ ಇಟ್ಸ್ ವೆರಿ ವೆರಿ ಮಿರರ್ ಇಮೇಜ್ ಅಂತ ಇದೆ ಕ್ಲಾಕದಲ್ಲಿ ಈಗ ಗಮನಿಸಬೇಕೇನೆಂದರೆ ಗಡಿಯಾರದಲ್ಲಿ ಒಂಬತ್ತು ಗಂಟೆಯಾದಾಗ ಗಡಿಯಾರದಲ್ಲಿ ಒಂಬತ್ತು ಗಂಟೆಯಾದಾಗ ಕನ್ನಡಿ ಬಿಂಬದಲ್ಲಿ ಎಷ್ಟು ತೋರಿಸುತ್ತದೆ ಮೂರು ಗಂಟೆ ತೋರಿಸುತ್ತದೆ ಗಡಿಯಾರದಲ್ಲಿ ಒಂಬತ್ತು ಗಂಟೆಯಾದಾಗ ಕನ್ನಡಿ ಬಿಂಬದಲ್ಲಿ ಎಷ್ಟು ಮೂರು ಗಂಟೆ ತೋರಿಸುತ್ತದೆ ಗಡಿಯಾರದಲ್ಲಿ ಮೂರು ಗಂಟೆ ಆದ ಕನ್ನಡಿ ಬಿಂಬದಲ್ಲಿ ಎಷ್ಟು ಒಂಬತ್ತು ಅಪೋಸಿಟ್ ಇನ್ನು ನೋಡ್ರಿ ಇನ್ನು ಗಡಿಯಾರದಲ್ಲಿ ಹತ್ತು ಗಂಟೆಯಾದಾಗ ಗಡಿಯಾರದಲ್ಲಿ ಹತ್ತು ಗಂಟೆ ಆದಾಗ ಕನ್ನಡಿ ಬಿಂಬದಲ್ಲಿ ನಾಲ್ಕು ಗಂಟೆ ಅಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನೀವೆಲ್ಲ ಏನು ಮಾಡ್ಬೋದು ಹತ್ತು ಗಂಟೆ ಆದಾಗ ನಾಲ್ಕು ಗಂಟೆ ಸರ್ ಪ್ರೀವಿಯಸ್ಸಲ್ಲಿ ಹೇಳಿರಿ ಅದು ಕನ್ನಡಿ ಬಿಂಬ ವಿರುದ್ಧ ಅಂತ ಹೇಳಿನ್ಯಾ ಕನ್ನಡಿ ಬಿಂಬದಲ್ಲಿ ಹೆಂಗಕ್ಕ ಅಂದ್ರೆ ಕನ್ನಡಿ ಹ ಗಡಿಯಾರದಾಗ ಹತ್ತು ಗಂಟೆ ಆದಾಗ ಸೊ ಎಷ್ಟಾಗುತ್ತೋ ಎರಡು ಗಂಟೆ ತೋರಿಸುತ್ತೆ ನಮಗೆ ನೀವೇನರ ತಪ್ಪು ಮಾಡಿ ಹತ್ತಕ್ಕೆ ಅಪೋಸಿಟ್ ನಾಲ್ಕು ಅಂತ ಹೇಳಿಬಾರಲ್ಲ ಅದು ಪ್ರೀವಿಯಸ್ ಕಾನ್ಸೆಪ್ಟ್ ಅದ ಇದು ಕನ್ನಡಿ ಬಿಂಬದ ಮೇಲೆ ಇರೋದ್ರಿಂದ ಹತ್ತು ಗಂಟೆ ಆದಾಗ ಎಷ್ಟು ನಿಮಿ ಎಷ್ಟು ಎರಡು ಗಂಟೆ ತಿಳ್ಕೊಬೇಕು ಎರಡು ಗಂಟೆ ಆದಾಗ ಹತ್ತು ಹನ್ನೊಂದು ಗಂಟೆ ಆದಾಗ ಹನ್ನೊಂದು ಗಂಟೆ ಎಷ್ಟು ಒಂದು ಗಂಟೆ ಒಂದು ಗಂಟೆ ಇದ್ದಾಗ ಎಷ್ಟು ಹನ್ನೊಂದು ಗಂಟೆ ಇನ್ನು ಎಂಟು ಗಂಟೆ ಇದ್ದಾಗ ಎಷ್ಟು ಎಂಟು ಗಂಟೆ ಇದ್ದಾಗ ಎಷ್ಟು ನಾಲ್ಕು ಗಂಟೆ ಎಂಟು ಗಂಟೆ ಕನ್ನಡಿ ಬಿಂಬ ಅಪೋಸಿಟ್ ಎಷ್ಟು ಹಾಕೈತಿ ನೋಡಿರಿ ಗಡಿಯಾರದಾಗ ನಮ್ಗೆ ಎಂಟು ತೋರಿಸಿದ್ರೆ ಕನ್ನಡಿ ಬಿಂಬದಲ್ಲಿ ನಾಲ್ಕು ತೋರಿಸುತ್ತದೆ ನಮಗೆ ನಾಲ್ಕು ತೋರಿಸಿದಾಗ ಎಂಟು ತೋರಿಸುತ್ತೆ ಏಳು ಇದ್ದಾಗ ಎಷ್ಟು ಐದು ಇದ್ದಾಗ ಎಷ್ಟು ಏಳು ಅರ್ಥ ಆಯ್ತಾ ಇನ್ನು ಗಮನಿಸ್ಬೇಕು ಇನ್ನು ಹನ್ನೆರಡು ಇದ್ದಾಗ ಎಷ್ಟು ತೋರಿಸುತ್ತದೆ ಆರು ಇದ್ದಾಗ ಎಷ್ಟು ತೋರಿಸೋದು ಗಮನಿಸ್ಬೇಕು ಅಷ್ಟೇ ನೀವೇನು ತಿಂಕ್ ಮಾಡ್ಬೋದು ಸರ ಹನ್ನೆರಡು ಇದ್ದಾಗ ಸರ್ ಆರು ಆರು ಇದ್ದಾಗ ಹನ್ನೆರಡು ಅಂತ ಹೇಳ್ತೀರಿ ತಪ್ಪದು ಹನ್ನೆರಡು ಇದ್ದಾಗ ಹನ್ನೆರಡು ತೋರ್ಸೋದು ಹನ್ನೆರಡು ಗಂಟೆ ಮಿರರ್ದಲ್ಲಿ ಹನ್ನೆರಡು ಇದ್ದಾಗ ಹನ್ನೆರಡು ಅಷ್ಟೇ ನೋಡಿರಿ ಸೊ ಹನ್ನೆರಡು ಇದ್ದಾಗ ಹನ್ನೆರಡು ಅಷ್ಟೇ ಹನ್ನೆರಡು ಇದ್ದಾಗ ಹನ್ನೆರಡು ಅಷ್ಟೇ ಆಮೇಲೆ ಆರಿದ್ದಾಗ ಆರು ಗಂಟೆ ಇದ್ದಾಗ ಆರು ಅಷ್ಟೇ ಈಗ ಆರು ಇದ್ದಾಗ ಎರಡು ಮುಳುಗು ಸ್ಟೇಟ್ ಇರ್ತಾವೆ ನೀವು ಮಿರರ್ದಾಗ ಇಡ್ರಿ ನಿಮ್ಮ ಕಡೆ ಇಡ್ರಿ ಸೊ ಆರು ಇದ್ದಾಗ ಆರು ಹನ್ನೆರಡು ಇದ್ದಾಗ ಹನ್ನೆರಡು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊರಿ ಗಡಿಯಾರದಲ್ಲಿ ಹನ್ನೆರಡು ಗಂಟೆ ಆದಾಗ ಕರ್ಣೀಮದಕ್ಕೂ ಕೂಡ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಆರು ಗಂಟೆ ಆದಾಗ ಕನ್ನಡಿ ಬೆಂಬೋದು ಕೂಡ ಆರು ಗಂಟೆ ಅರ್ಥ ಮಾಡ್ಕೋಬೇಕು ಇದು ಬೇಸಿಕ್ ಇದು ಅರ್ಥ ಆಯ್ತಾ ಕ್ಲೀನಾಗಿ ಅರ್ಥ ಮಾಡ್ಕೊರಿ ಇನ್ನು ಕ್ವೆಶನ್ ಬಿಡಿಸೋಣ ನಾವು ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಈಗ ಗಮನಿಸಬೇಕು ಏನಿದೆ ಅಂದರೆ ಗಡಿಯಾರದಲ್ಲಿ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಇದೆ ಇದೊಂದು ಟ್ರಿಕ್ಸ್ ಇದೆ ಏನಿದೆ ಅಂದರೆ ಸೊ ನೀವು ಈಸಿಯಾಗಿ ಯಾವ ಥರ ಇದನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕಂದ್ರೆ ಇದಕ್ಕೊಂದು ಫಾರ್ಮುಲಾ ಇದೆ ಹನ್ನೊಂದು ಆರು ಅಂತ ಹನ್ನೊಂದು ಗಂಟೆ ಅರುವತ್ತು ನಿಮಿಷ ಅಂತ ಇದೆ ಹನ್ನೊಂದು ಅರವತ್ತು ಅಂತ ಇದೆ ಸೊ ಹನ್ನೊಂದು ಅರವತ್ತಿದ್ದಾಗ ಆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಕಳೆದ್ಬಿಡ್ಬೇಕು ಅಷ್ಟು ನಾಲ್ಕು ಗಂಟೆ ಸೊ ಇಪ್ಪತ್ತೈದನ್ನ ಸೊ ಕಳೆದು ಬಿಟ್ಟಾಗ ನೋಡಿ ಮೈನಸ್ ಮಾಡಿ ನೋಡೋಣ ಇದು ಮೈನಸ್ ಮಾಡ್ಕೋಬೇಕು ಇದು ಹನ್ನೊಂದು ಅರವತ್ತು ಫಿಕ್ಸ್ ಅದು ಹನ್ನೊಂದು ಗಂಟೆ ಅರವತ್ತು ನಿಮಿಷ ಫಿಕ್ಸ್ ಅದು ಈಗ ಕನ್ನಡಿ ಬಿಂಬದ ಮೇಲೆ ಪ್ರಶ್ನೆಗಳು ಕೊಟ್ಟಾಗ ಹನ್ನೊಂದು ಗಂಟೆ ಅರವತ್ತು ನಿಮಿಷ ಒಂದು ಸೂತ್ರ ಅಂತ ಹೇಳ್ಬೋದು ಯಾವಾಗ ಹನ್ನೆರಡು ಬರೋದ್ಲೇ ಅವಾಗ ಝೀರೋ ತೆಗೆದುಕೊಳ್ಬೇಕು ಝೀರೋ ಇದ್ದಾಗ ಹನ್ನೆರಡು ಹನ್ನೆರಡು ಇದ್ದಾಗ ಝೀರೋ ಇದು ಅರ್ಥ ಮಾಡ್ಕೋಬೇಕು ಇಷ್ಟೇ ಈಗ ಅರವತ್ತರಾಗ ಇಪ್ಪತ್ತೈದು ಕಳೆದ್ರೆ ಎಷ್ಟಾಗತ್ತೆ ನೋಡಿರಿ ಅರವತ್ತರಾಗ ಇಪ್ಪತ್ತೈದು ಕಳ್ದಾಗ ಮೂವತ್ತೈದು ಆಗುತ್ತದೆ ನೋಡಬೇಕು ಮೂವತ್ತೈದು ಅಂದಾಗ ಅರ್ಥ ಮಾಡ್ಕೋಬೇಕು ಆಪ್ಷನ್ದಲ್ಲಿ ಮೂವತ್ತೈದು ಯಾವುದಿದೆ ಆಪ್ಷನ್ ಎ ಇದೆ ಸೊ ಆಪ್ಷನ್ ಎ ಏಳು ಗಂಟೆ ಮೂವತ್ತೈದು ನಿಮಿಷ ಇನ್ನು ಹನ್ನೊಂದರ ನಾಲ್ಕು ಎಷ್ಟು ಏಳು ಆಗುತ್ತದೆ ಸೊ ಹಾಗಾದರೆ ಏಳು ಗಂಟೆ ಮೂವತ್ತೈದು ನಿಮಿಷ ಸರಿಯಾದ ಉತ್ತರ ಅರ್ಥ ಆಯ್ತಾ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಎಲ್ಲ ಗಮನಿಸಬೇಕು ಇದು ಸೂತ್ರ ಭಾಳ ಕ್ಲಿಯರ್ ಆಗುತ್ತಾನೆ ಎಲ್ಲ ನಿಮಗೆ ಮೇಲೆ ಹೇಳೀನಿ ಗಂಟೆ ಹೇಳೀನಿ ಗಂಟೆ ಮತ್ತು ನಿಮಿಷ ಅಂತ ಹೇಳೀನಿ ಎಲ್ಲನೂ ಅಬ್ಸರ್ವ್ ಮಾಡಿರಿ ಎಲ್ಲ ಕ್ವಶನ್ಗಳನ್ನ ಮಾಡ್ತಾ ಬರ್ರಿ ಓಕೆ ಸೊ ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ನೆಕ್ಸ್ಟ್ ಹೋಗೋಣ ಹಾಂ ಈ ಕ್ವಶನ್ಗೆ ಆನ್ಸರನ್ನು ನೀವು ಕ ಒಂದು ಬರೆದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ಫಾಸ್ಟ್ ಫಾಸ್ಟಾಗಿ ಹೇಳ್ರಿ ಹತ್ತು ಗಂಟೆ ಹದಿನೈದು ನಿಮಿಷ ಅಂತ ಇದೆ ಹತ್ತು ಹದಿನೈದು ಅಂತ ಇದೆ ಗಡಿಯಾರದಲ್ಲಿ ಸಮಯ ಹತ್ತು ಗಂಟೆ ಹದಿನೈದು ನಿಮಿಷ ಆದಾಗ ಕನ್ನಡಿ ಬಂದಲ್ಲಿ ಎಷ್ಟು ಸಮಯ ತೋರಿಸುತ್ತದೆ ಫಾಸ್ಟಾಗಿ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಈ ಆನ್ಸರ್ ಮಾಡೋಣ ನೋಡೋಣ ನಾನು ನಿಮ್ಗೆ ಹೇಳಿ ಆಲ್ರೆಡಿ ಫಾಸ್ಟಾಗಿ ಹೇಳಬೇಕಷ್ಟೆ ಹತ್ತು ಗಂಟೆ ಹದಿನೈದು ನಿಮಿಷ ಕನ್ನಡಿ ಬಿಂಬದಲ್ಲಿ ಎಷ್ಟು ಸಮಯ ತೋರಿಸುತ್ತದೆ ಆಪ್ಷನ್ ಎ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಆಪ್ಷನ್ ಬಿ ಐದು ಗಂಟೆ ನಲವತ್ತೈದು ನಿಮಿಷ ಆಪ್ಷನ್ ಸಿ ಒಂದು ಗಂಟೆ ನಲವತ್ತೈದು ನಿಮಿಷ ಆಪ್ಷನ್ ಡಿ ಮೂರು ಗಂಟೆ ಇಪ್ಪತ್ತು ನಿಮಿಷ ಕ್ವಿಕ್ಕಾಗಿ ಆನ್ಸರ್ ಮಾಡ್ಬೇಕು ಫಾಸ್ಟಾಗಿ ಎಲ್ಲರೂ ಎಲ್ಲರೂ ಕಮೆಂಟ್ ಮಾಡಿ ಹತ್ತು ಗಂಟೆ ಹದಿನೈದು ನಿಮಿಷ ಅಂತೇಳಿ ಎಸ್ ವೆರಿ ಗುಡ್ ಗಮನಿಸಬೇಕು ನೋಡಿರಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅರವತ್ತು ನಿಮಿಷ ಹನ್ನೊಂದು ಗಂಟೆ ಅರವತ್ತು ನಿಮಿಷ ಅಂತಿದೆ ಸೊ ಹತ್ತು ಹದಿನೈದು ಅಂತ ಇದೆ ಹತ್ತು ಎಷ್ಟಿದೆ ಹದಿನೈದು ನಿಮಿಷ ಈಗ ಹನ್ನೊಂದು ನೋಡಿರಿ ಅರವತ್ತರಾಗ ಹದಿನೈದು ಕಾದ ಆಗುತ್ತೆ ರೀ ಅರವತ್ತರಾಗ ಹದಿನೈದು ಕಾದ ಆಗುತ್ತದೆ ನಲವತ್ತೈದು ಆಗುತ್ತದೆ ಸೊ ಫಾರ್ಟಿ ಫೈವ್ ನಲವತ್ತೈದು ಆಪ್ಷನ್ ಯಾವುದಿದೆ ಸೊ ನಲವತ್ತೈದು ಇಲ್ಲಿ ಇದೆ ಸೊ ಇಲ್ಲೂ ಇದೆ ಆದರೆ ಆಪ್ಷನ್ ಎ ಮತ್ತು ಡಿ ತಪ್ಪಾಯಿತು ನೋಡಿರಿ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತಾರೆ ಅದಕ್ಕೆ ಎಲಿಮಿನೇಷನ್ ಮೆಥಡ್ ಒಂದಕ್ಕೆ ಕ್ವಿಕ್ಕಾಗಿ ನೋಡ್ಕೋಬೋದು ಇನ್ನು ಹನ್ನೊಂದರಾಗ ಹತ್ತು ಕಾದ ಎಷ್ಟಾಗುತ್ತದೆ ಒಂದಾಗುತ್ತದೆ ಸೊ ಒಂದು ನಲವತ್ತೈದು ಆನ್ಸರ್ ಒಂದು ಗಂಟೆ ನಲವತ್ತೈದು ನಿಮಿಷ ಏನಾಗುತ್ತದೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸಪ್ ಸಿ ಇಸ್ ರೈಟ್ ಆನ್ಸರ್ ಅರ್ಥ ಆಯ್ತಾ ಅರವತ್ತರೆ ಹದಿನೈದು ಆದರೆ ನಲವತ್ತೈದು ಹನ್ನೊಂದರ ಹತ್ತು ಕಾದ ಎಷ್ಟು ಒಂದು ಇಂಥ ಕ್ವಶನ್ ಬಿಡಿಸ್ರಿ ನೀವು ಈಗ ಹತ್ತು ಹದಿನೈದು ಕೊಟ್ಟಾನೆ ನೀವು ಮೂರು ನಲವತ್ತೈದು ಕೊಡ್ಬೋದು ಐದು ಇಪ್ಪತ್ತೆಂಟು ಕೊಡ್ಬೋದು ಆಮೇಲೆ ಆರು ಇಪ್ಪತ್ತೊಂಬತ್ತು ಕೊಡ್ಬೋದು ಬೇರೆ ಬೇರೆ ಇಲ್ಲಿ ವ್ಯಾಲ್ಯೂ ಅಟ ಚೇಂಜ್ ಮಾಡ್ತಾರೆ ಅಷ್ಟೇ ನಾ ಹೇಳುವಂಥ ಕಾನ್ಸೆಪ್ಟ ಭಾಳ ಕ್ಲಿಯರ್ ಇದೆ ಅರ್ಥ ಮಾಡ್ಕೊಳ್ಳಿ ವ್ಯಾಲ್ಯೂ ಅಟ ಚೇಂಜ್ ಮಾಡ್ತಾನೆ ಎಕ್ಸಾಮ್ದಾಗ ಪ್ರಶ್ನೆಗಳನ್ನು ವ್ಯಾಲ್ಯೂ ಅಟ್ಟ ಚೇಂಜ್ ಮಾಡ್ತಾನೆ ಕಾನ್ಸೆಪ್ಟ್ ಸೇಮ್ ಇರುತ್ತೆ ಕಾನ್ಸೆಪ್ಟ್ ಎಲ್ಲ ಕಡೆ ಸೇಮ್ ಇರುತ್ತದೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಎಸ್ ವೆರಿ ಗುಡ್ ನೆಕ್ಸ್ಟ್ ನೋಡೋಣ ಹತ್ತನೇ ಕ್ವೆಶನ್ ನೋಡೋಣ ಹತ್ತನೇ ಕ್ವೆಶನ್ ಇದೆ ಏನಿದೆ ನೋಡಿರಿ ಇದು ಎದ್ರ ಮೇಲೆ ಕೇಳಿರೋದ್ರೆ ನಮಗೆ ಇದು ಕೂಡ ಮಿರರ್ ಇಮೇಜ್ ದರ್ಪಣ ಅಂತ ಇದೆ ಕನ್ನಡಿ ಪ್ರತಿಬಿಂಬ ಅಂತ ಇದೆ ಇದು ಮಿರರ್ ಇಮೇಜ್ ಮೇಲೆ ಬಟ್ ಏನು ಕೊಟ್ಟಾರ ನಮಗೆ ಎ ಬಿ ಸಿ ಡಿ ಕೊಟ್ಬಿಟ್ರ ಏನಿದೆ ಟೊಯೋಟೊ ಅಂತ ಇದೆ ಟೊಯೋಟೊ ಅಂತ ಇದೆ ಸೊ ಟೊಯೋಟೊ ಅಂತ ಇದ್ದಾಗ ಟೊಯೋಟೊ ಎಂಬ ಅಕ್ಷರಗಳ ಪ್ರರ್ಪಣ ಕನ್ನಡಿ ಪ್ರತಿ ಬಿಂಬಣವ ಇಲ್ಲೆಲ್ಲ ಆಪ್ಷನ್ ಕೊಟ್ಟಣವೆಲ್ಲ ಎಲ್ಲ ಆಯ್ತಾ ಸೊ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಒಂದು ಅರ್ಥ ಮಾಡ್ಕೊರಿ ಇಲ್ಲಿ ಎ ಇದೆಯಲ್ಲ ಎ ಹೆಂಗೆ ಕಾಣ್ತತಿ ಕನ್ನಡಿ ಬಿಂಬದಲ್ಲಿ ಎ ಸೇಮ್ ಕಾಣ್ತತಿ ಎ ಎ ಸೇಮ್ ಕಂದ ಕನ್ನಡಿ ಬಿಂಬದಲ್ಲಿ ನೋಡಿರಿ ಬಿ ಏನಾಗುತ್ತದೆ ಅಂದ್ರೆ ಬಿ ಯಾವ ಥರ ಕನ್ನಡಿ ಬಿಂಬದಲ್ಲಿ ಕಾಣ್ತೀ ಅಂದ್ರೆ ಬಿ ಈ ಥರ ಕಾಣ್ತತಿ ನೋಡಿರಿ ಅರ್ಥ ಮಾಡ್ಕೊರಿ ಎ ಸೇಮ್ ಕಂಡ್ರೆ ಸೊ ಏನಕತಿ ಬಿ ಈ ಥರ ಕಾಣ್ತತಿ ಇನ್ನು ಸಿ ಈ ಥರ ಇದ್ರೆ ಸೊ ಕನ್ನಡಿ ಬಿಂಬದಲ್ಲಿ ಸಿ ಹಿಂಕತಿ ಈ ಸಿ ಹಿಂಕ್ ಆಗತಿ ಆರ್ ಆಯ್ತಾ ಸೊ ಇದಕ್ಕೆಲ್ಲ ಏನು ಮಾಡ್ರಿ ಅಬ್ಸರ್ವ್ ಮಾಡ್ರಿ ಡಿ ಈ ಥರ ಇದ್ರೆ ಸೊ ಡಿ ಏನಕತಿ ಈ ಥರ ಕಾಣ್ತತಿ ಆರ್ ಆಯ್ತಾ ಸೊ ಆ ಥರ ಇದ್ದಾಗ ಇದಕ್ಕೆ ಆನ್ಸರ್ ಯಾವ ಥರ ಬರಿಬೋದು ಅಕ್ಷರ ಅಂದರೆ ಟೊಯೆಟೊ ಅಂತ ಇದೆ ಯಾವ ಥರ ನಾವು ಬರಿಬೋದು ಅಂದಾಗ ಇನ್ನೆಲ್ಲ ಮಿರರ್ ಇಮೇಜ್ ಇದೆ ಎಲ್ಲ ಕಾನ್ಸೆಪ್ಟ್ ಮಿರರ್ ಇಮೇಜ್ ಇನ್ನು ನಿಮಗೆ ನೀರಿನ ಪ್ರತಿಬಿಂಬಕ್ಕೆ ಹೇಳ್ತಾನೆ ನೀರಿನ ಪ್ರತಿಬಿಂಬಕ್ಕೆ ಆದಾಗ ಎ ಹಿಂಕ್ ಕಾಣ್ರೆ ನೀರಿನಲ್ಲಿ ಹಿಂಕ್ ಆತತಿ ಏ ಇದು ಎ ನಮಗೆ ಹಿಂಗೆ ಕಾಣ್ರ ನೀರಿನ ಪ್ರತಿಬಿಂಬ ಹಿಂಗೆ ಉಲ್ಟ ಕಾಣ್ತತಿ ಅರ್ಥ ಆಯ್ತಾ ಸೊ ಎ ಈ ಥರ ಕಾಣ್ರೆ ನೀರಿನ ಪ್ರತಿಬಿಂಬ ವಾಟ್ರ್ ಇಮೇಜ್ ಇದು ಇದು ವಾಟ್ರ್ ಇಮೇಜ್ ಇದೇನೋ ಮಿರರ್ ಇಮೇಜ್ ಎ ಎ ಸೇಮ್ ಕಾಣ್ತತಿ ಬಿ ಈ ಥರ ಇದ್ರೆ ಬಿ ಈ ಥರ ಕಾಣ್ತತಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಗಮನಿಸಬೇಕು ಇದು ಟೊಯೇಟೊ ಅಂತ ಇದೆ ಸೊ ನೋಡೋಣ ಈಗ ಟೊಯೆಟಾಗ ಏನು ಆನ್ಸರ್ ಆಗತ್ತೆ ಅಂತೇಳಿ ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ನೀವೊಂದು ಒಂದು ನಿಮ್ಮ ಕಾನ್ಸೆಪ್ಟ್ ಹೇಳ್ತಾನೆ ನೀವು ಆಂಬುಲೆನ್ಸ್ ನೋಡ್ರಿ ಎಲ್ಲರೂ ಆಂಬುಲೆನ್ಸ್ ನೋಡ್ರಿ ಸೊ ಅಂಬುಲೆನ್ಸ್ ಮೇಲೆ ಸೊ ಏನು ಬರೀತಾರೆ ನೋಡಿರಿ ರಿವರ್ಸ್ ಬರೆದಿರ್ತಾರೆ ಅಕ್ಷರ ಹೆಂಗೆ ಬರೀತಾರೆ ನೋಡ್ರಿ ಯಾಕಂದ್ರೆ ರಿವರ್ಸ್ ಯಾಕೆ ಬರೀತಾರೆ ಅಂದ್ರೆ ನೀವು ಬೈಕ್ ರೈಡ್ ಮಾಡುವಾಗ ಸೊ ಮಿರರ್ದಲ್ಲಿ ನೋಡಿದಾಗ ಅಂಬುಲೆನ್ಸ್ ಅಂತೇಳಿ ಕರೆಕ್ಟಾಗಿ ಕಾಣಬೇಕು ನಿಮಗೆ ಆ ಥರ ಅದಕ್ಕೆ ರಿವರ್ಸ್ ಬರೆದಿರ್ತಾರೆ ನೋಡಿ ಇವತ್ತು ಅಂಬುಲೆನ್ಸನ್ನು ನೋಡಿ ಸೊ ಅಲ್ಲಿ ನೋಡಿರಿ ಯಾವ ಥರ ಇದೆಯಲ್ಲ ಅಬ್ಸರ್ವ್ ಮಾಡಿ ಎಲ್ಲರೂ ಐತೆ ಸೊ ಟೊಯೇಟೊ ಅಂತ ಇದೆ ಸೊ ಟೊಯೇಟೋ ಅಂದರೆ ಹೆಂಗೆ ಬರಬೇಕಂದ್ರೆ ಫಸ್ಟ್ ಏನು ಬರಬೇಕಾದ್ರೆ ಮಿರರ್ ಇಮೇಜಲ್ಲಿ ಏನಾಗತ್ತಿ ಲಾಸ್ಟ್ ಅಕ್ಷರ ಪಸ್ಟ್ ಬರುತ್ತೆ ಈ ಮಿರರಲ್ಲಿ ಲಾಸ್ಟ್ ಅಕ್ಷರ ಪಸ್ಟ್ ಬರುತ್ತೆ ಅಂದರೆ ಸೊ ಏ ಈ ಥರ ಬರುತ್ತೆ ಲಾಸ್ಟ್ ಅಕ್ಷರ್ ಫಸ್ಟ್ ಆಮೇಲೆ ಏನು ಬರುತ್ತೆ ಟಿ ಈ ಥರ ಬರುತ್ತೆ ಸೊ ಓ ಸೇಮ್ ಕದ್ದು ಆಮೇಲೆ ವಾಯ್ ಇದೆ ವಾಯ್ ಕೂಡ ಸೇಮ್ ನೋಡಿರಿ ಎ ಟಿ ಓ ವೈ ಓ ಟಿ ಅಂತ ಇದೆ ಸೊ ಓ ಇದೆ ಆಮೇಲೆ ನೆಕ್ಸ್ಟ್ ಏನಿದೆ ಸೊ ಟಿ ಇದೆ ಸೊ ಹಾಗಾದ್ರೆ ಸೊ ಫಸ್ಟ್ ಅಕ್ಷರ ಏನಕತ್ತೆ ಲಾಸ್ಟ್ ಹೋದ್ರೆ ಲಾಸ್ಟ್ ಅಕ್ಷರ ಏನಕ್ಕಿ ಫಸ್ಟ್ ಬರುತ್ತೆ ಸ್ಟಾರ್ಟಿಂಗ್ ಒನ್ ಅಕ್ಷರ ಏನಕ್ಕೇ ಲಾಸ್ಟ್ ಹೋಗುತ್ತೆ ನೋಡ್ರಿ ಟಿ ಇದೆ ಟಿ ಓ ಓ ವೈ ಓ ಟಿ ಅಂತ ಇದೆ ಸೊ ಆಪ್ಷನ್ ಯಾವುದಿಲ್ಲ ನೋಡಿರಿ ಸೊ ಎ ಟಿ ಓ ವೈ ಓ ಟಿ ಅಂತ ಇದೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ಅರ್ಧ ಆಯ್ತಾ ಸೊ ಯಾವ ಆಪ್ಷನ್ ಅಲ್ಲ ಟೀತಾ ಸೊ ಯಾವ ರಾಂಗ್ ಆಕತ್ತೆ ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಏನು ಬರ್ಬೇಕು ನಮಗೆ ಸ್ಟಾರ್ಟಿಂಗ್ ಏನು ಬರಬೇಕು ಎ ಬರಬೇಕು ಎ ಅಂತ ಯಾವ್ದು ಇದೆ ಸೊ ಆಪ್ಷನ್ ಎ ಎ ಮಾತ್ರ ಇದೆ ಅರ್ಧ ಆಯ್ತಾ ಇವ್ಯಾವ ಇಲ್ಲ ಅರ್ಧ ಆಯ್ತಾ ಸೊ ಗಮನಿಸ್ಬೇಕಷ್ಟು ಅರ್ಧ ಆಯ್ತಾ ಎಲ್ಲರಿಗೂ ಬದ ಸೊ ಇಂಥವಾಗ ಮತ್ತು ಬಿಡಿಸ್ ನೀವು ಆಂಬುಲೆನ್ಸ್ ಅಂತ ಇದೆ ನೋಡಿರಿ ಇವತ್ತು ಅಬ್ಸರ್ವ್ ಮಾಡಿರಿ ಆಂಬುಲೆನ್ಸ್ ಹೆಂಗೆ ಬರ್ತದೆ ನೋಡಿರಿ ಆಮೇಲೆ ಬೇರೆ ಬೇರೆ ಈಗ ಟಾಟಾ ಅಂತ ಇದೆ ಟಿ ಎ ಟಿ ಎ ಟಾಟಾ ಟಾಟಾ ಆಯ್ತಾ ಸೊ ಟಾಟಾ ಅಂತ ಟಿ ಎ ಟಿ ಟಾಟಾ ಅಂತ ಹೆಂಗೆ ಅಂದ್ರೆ ಸೊ ಎ ಫಸ್ಟ್ ಎ ಆಮೇಲೆ ಟಿ ಆಮೇಲೆ ಎ ಆಮೇಲೆ ಟಿ ಅಂತ ಅಷ್ಟೇ ಹಿಂಗೆ ರಿವರ್ಸ್ ಅಷ್ಟೇ ಅರ್ಥ ಆಯ್ತಾ ಸೊ ಇದೆಲ್ಲ ಗಮನಕ್ಕೆ ಕೊಡಿರಿ ಇಂಥ ವಾಹಿನಿಯವೇನ ಈಗ ಒಂದು ಇಂಟ್ರಿಪ್ರಿಟೇಷನ್ ಅಂತ ಇದೆ ಆಮೇಲೆ ಇಂಡಿಯಾ ಅಂತ ಇದೆ ಇಂಥವೆಲ್ಲ ಸ್ಪೆಲ್ಲಿಂಗನ್ನು ನೋಡಿ ಬರ್ರಿ ಎಲ್ಲರೂ ಕೂಡ ಕ್ಲೀನ್ ಆಗಿರ್ತೈತೆ ಎಸ್ ವೆರಿ ಗುಡ್ ಸೊ ನೆಕ್ಸ್ಟ್ ನೋಡೋಣ ಎಸ್ ಎಸ್ ಆತ್ಮೀಯಸ್ ಪದಾರ್ಥಗಳೇ ಗಮನಿಸ್ಬೇಕು ಎಲ್ಲರೂ ಇಲ್ಲಿ ಸೊ ಒಂದು ನಿಂಗ ಪೇಜ್ ನಾನು ಒಂದು ಪುಸ್ತಕನ ಬರೆದಿದ್ದೀನಿ ಸೊ ಯಾವುದಂದ್ರೆ ಒಂದು ಮೆಂಟಲ್ ಎಬಿಲಿಟಿ ಅಂತೇಳಿ ಸೊ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಾಳ ಇಂಪಾರ್ಟೆಂಟ್ ಇದೆ ಇದು ನಾಲ್ಕನೇ ಪರೀಕ್ಷಿತ ಮುದ್ರ ಅಂತ ಇದೆ ನಾಲ್ಕನೇ ಪರೀಕ್ಷಿತ ಮುದ್ರನ ಇಲ್ಲಿ ನಾವೇನು ಕವರ್ ಮಾಡ್ಯಾವಂದರೆ ಒಂದು ಮೂರು ಸಾವಿರ ಕ್ವಶನ್ ಆಬ್ಜೆಕ್ಟ್ ಟೈಪ್ ಕ್ವೆಶನ್ನ ಕವರ್ ಮಾಡಿದ್ದೀವಿ ಹ್ಞೂ ಮೋರ್ ದೆನ್ ತ್ರೀ ತೌಸಂಡ್ ಆಬ್ಜೆಕ್ಟ್ ಟೈಪ್ ಕ್ವೆಶನ್ಸ್ ಅಂತ ಇದೆ ಆಮೇಲೆ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ ಇದನ್ನು ನಾನು ನಿಮ್ಗೆ ಕಳಿಸ್ಕೊಂಡು ಯಾವ ಥರ ನಿಮ್ಗೆ ಕಾನ್ಸೆಪ್ಟ್ ಏನಿಲ್ಲ ಆ ಥರ ಇಲ್ಲೆಲ್ಲ

ಸೊ ನೆಕ್ಸ್ಟ್ ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದಿನ ಕ್ಲಾಸಲ್ಲಿ ನಾಲ್ಕನೇ ವಿಡಿಯೋ ಬಗ್ಗೆ ಬರ್ತೀನಿ ಸೊ ನಿಮ್ಗೆ ಭಾಳ ಕ್ಲಿಯರಾಗಿ ಮತ್ತು ಬೇರೆ ಬೇರೆ ಚಾಪ್ಟರ್ ತೊಗೊಂಬರ್ತಾನೆ ಇವತ್ತು ಹಾಂ ಈವ್ನಿಂಗ್ ಇವತ್ತು ಕ್ಲಾಸ್ಗೆ ಎಲ್ಲರೂ ಜಾಯ್ನ್ ಆಗಿದೆ ಈವ್ನಿಂಗ್ ಇವತ್ತು ಒಂದು ಏಳು ಗಂಟೆಗೆ ಒಂದು ಲೈವ್ ಬರುತ್ತೆ ಮತ್ತೊಂದು ಕ್ಲಾಸ ಸೊ ಅದನ್ನು ಕೂಡ ಎಲ್ಲರೂ ಕೇಳಿ ಎಲ್ಲರೂ ಹಾಂ ಓಕೆ ಥ್ಯಾಂಕ್ ಯು ಧನ್ಯವಾದಗಳು